ಮರಿ, ಸಮಾಧಾನ ಮಾಡ್ತಾ ಸಾಯಂಕಾಲ. ನೀವಿಬ್ರು ಇಲ್ಲಿ ಹಾಕಿದಿರಿ, ಸ್ಕೂಲ್ ಟೈಮ್ ಆಗ್ಲಿಲ್ಲ, ನಡೀರಿ. ರಾತ್ರಿ ನಾ ತಪ್ಪು ಮಾಡ್ಬಿಟ್ಟೆ ಅಮ್ಮ, ಏನು ತಿಳ್ಕೋಬೇಡ. ಇದು ಒಂದ್ಸಾರ ನನ್ಗೆ ಕ್ಷಮಿಸ್ಬೇಡಮ್ಮ. ನಾಳೆಯಿಂದ ನಾನೇನಾದ್ರೂ ಕುಡಿದು ಬಂದ್ರೆ ನಾನೇ ಧಾರವಾಡ ಚಪ್ಪಲಿ ತಗೊಂಡ್ಬಂದು ನಿನ್ನ ಕೈಗೆ ಕೊಡ್ತೀನಿ. ಈ ಜುಟ್ಟುಗಳು ಉದುರೋಗು ಹಾಗೆ ಸರಿ. ನಮ್ಮಿಬ್ರು ಇದ್ದಿದ್ದೆ ತಾನೇ, ನಂದು ಕಾಫಿ ಕುಡಿ. ಕಾಫಿನ ಏನ ಅಣ್ಣ? ಓ, ಏನ್ ಮುರಳಿ? ರಜಾ ಎಲ್ಲ ಮುಗೀತು, ಕಾಲೇಜ್ಗೆ ಹೋಗ್ಬೇಕು. ಅಣ್ಣ ತಾನೆ? ಹೌದು, ನಾ ಏರ್ಪಾಕ್ ಮಾಡ್ತೀನಿ. ಸರಿ ಮೂರ್ತಿ, ನೀನು ಸಂಭಾವಿತ, ಯೋಗ್ಯ, ಮೇಲಾಗಿ ಯೂನಿಯನ್ ಪ್ರೆಸಿಡೆಂಟ್ ಅಂತ ನಂಬಿ ನಿನಗೆ ಹಾಳ ಕೊಡ್ತಾ ಇದ್ದೀನಿ. ತಗೋ, ತಿಂಗಳ ತಿಂಗಳ ಬಡ್ಡಿ ಮಾತ್ರ ಮನೆಗೆ ತಂದು ಕೊಟ್ಬಿಡ. ಆಗಲಿ ಸಂಪತ್ತು, ನಿಮ್ಮಿಂದ ಬಹಳ ಉಪಕಾರ ಆಯ್ತು, ಬರ್ತೀನಿ. ಇದ್ರಾಗೇನಿದೆ, ನಿಮ್ ಫ್ಯಾಕ್ಟ್ರಿಯಲ್ಲಿ ಯಾರ್ಯಾದ್ರೂ ಹಣ ಬೇಕಾದ್ರೆ ನನ್ನ ಹತ್ರ ಕಳಿಸು, ಬಡ್ಡಿಗೆ ಅಂತ. ಗೊತ್ತಾಯ್ತಾ? ನಮಸ್ಕಾರ. ಜನ ಎಲ್ಲ ಹ್ಯಾಪಿ ಹನುಮಂತ ಅಂತಾರೆ, ನನಗೆಲ್ಲಿದೆ ಹ್ಯಾಪಿನೆಸ್? ವರಿಸು ವರಿಸು ಫ್ಯಾಕ್ಟ್ರಿಯನ್ನು ಸೋಯ್ಕಂತೆ. ಹಾಕು ಸಾಕ್ಷಿ, ಹಾಕು ಹಾಕಲ್ಲ ಹಾಕು. ಅಯ್ಯೋ, ವರಿಸು ವರಿಸು ಕುಡಿತೀರಿ, ಹಾಕಿ ಹಾಕಿದ್ದು ಕುಡಿತೀರಿ. ಅಯ್ಯೋ, ಬ್ಯಾರಿ ಸುಮ್ಕಿರಿ. ಅಯ್ಯೋ, ಏನ್ ಡ್ಯಾಡಿ, ಹ್ಯಾಪಿನೆಸ್ ಅಂತ ಒಂದ್ಸಾರಿ ವರಿಸು ಅಂತ ಒಂದ್ಸಾರಿ ಕುಡಿತಿದ್ರೆ ನಿಮ್ ಹೆಲ್ತ್ ಏನಾಗುತ್ತೆ? ಹ್ಯಾಪಿನೂ ಇಲ್ಲ ವರಿಸು ಇಲ್ಲವ, ದಿಸ್ ಇಸ್ ಓನ್ಲಿ ಹ್ಯೂಮನ್ ವೀಕ್ನೆಸ್, ವೀಕ್ನೆಸ್ ಅಷ್ಟೇ ಅಮ್ಮ. ಮೂರ್ತಿ, ಏನು ಇದನ್ನ ಬರ್ತೀಯಾರ? ಹೌದಾ? ಹ್ಮ್, ಬಡ ಬಂದ. ನಮಸ್ಕಾರ ಸರ್. ಓಹೋ, ಪಾಪ ಕೂತ್ಕೋ, ಇರ್ಲಿ ಪರವಾಗಿಲ್ಲ, ಚೆನ್ನಾಗಿದೆಯಾ? ಎಷ್ಟು ಮಾತ್ರ ಅಂದಾಗೆ ನಿನ್ನ ನಾಲ್ಕು ಜನ ಮಕ್ಕಳು ಓದ್ತಾ ಇದಾರೆ ಅಂತ ಕಾಣತ್ತಲ್ಲ. ನನಗಿಬ್ರು ಸರ್ ಮಕ್ಕಳು. ಅದು ಸರಿ, ನಿನ್ ತಮ್ಮಂದ್ರನ್ನು ನಿನ್ ಸ್ವಂತ ಮಕ್ಕಳ ತರ ನೋಡ್ಕೋತಿದ್ಯಲ್ಲ ಅಂತ ಹಾಗಂದೆ. ಮೂರ್ತಿ, ನಿನಗೆ ಮನೆ ಖರ್ಚು ದಿನೇ ದಿನ ಹೆಚ್ಚಾಗ್ತಿದೆಯಲ್ಲ? ಇಲ್ದೇ ಇರುತ್ತಾ? ಪಾಪ ಬಡಪಾಯಿ, ನೀನೊಬ್ಬ ದುಡಿದು ದುಡಿದು ರಾತ್ರಿ ಹಗಲು ಕಷ್ಟಪಟ್ಟು ಸಂಪಾದನೆ ಮಾಡ್ತಿದೀಯ, ಏನ್ ಮಾಡಕ್ಕಾಗತ್ತೆ? ಒಡಕಲ್ ದೋಣಿ ನಂಬಿಕೊಂಡು ನದಿ ಮೇಲೆ ಪ್ರಯಾಣ ಮಾಡೋ ಹಾಗಿದೆ ನಿನ್ನ ಬದುಕು. ನೋಡು ಮೂರ್ತಿ, ನಿನ್ನ ಈ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕಾದ್ರೆ ನಾನ್ ನಿನಗೆ 10,000 ರೂಪಾಯಿ ಕೊಟ್ರೆ ಹಾಗಿರ ಚೆನ್ನಾಗಿರಲ್ಲ ಸರ್. ಯಾಕೆ? ನಾ ಯಾವತ್ತಿದ್ರು ಮಾಡೋ ಕೆಲಸ ಕೂಲಿ ತಗೊಳ್ಳೋಣ ಬರ್ತು, ಕನಿಕರದಿಂದ ಕೊಡ್ತಾರೆ ಅಂತ ದಾನ ತಗೊಳ್ಳೋಣಲ್ಲ. ದಾನ ಅಂತ ಯಾರು ಹೇಳಿದ್ರಯ್ಯ? ನಿನಗೆ ಬೇಕಾಗಿರೋದು ಹಣ, ನನಗೆ ಬೇಕಾಗಿರೋದು ಕೆಲಸ. ನನ್ನ ಕೆಲಸ ನೀನು ಮಾಡ್ಕೊಡೋದಕ್ಕೆ, ಇದು ಕೂಲಿ ಅಂದ್ರೆ ತಿಳ್ಕೊ. ಏನ್ ಕೆಲಸ ಸರ್? ಸುತ್ತಿ ಬಳಸಿ ಯಾಕೆ ಮಾಡ್ತು, ನಮ್ಮ ವರ್ಕರ್ಸ್ ಎಲ್ಲ ಸಂಬಳ ಸಾಲ್ದು ಸ್ಟ್ರೈಕ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ ಅಲ್ಲಯ್ಯ. ನನಗೆ ಲಾಭ ಹೆಚ್ಚಿಗೆ ಬಂದಿದ್ರೆ ನಿಮ್ಮನ್ನೆಲ್ಲ ಕರೆದು ಸಮನಾಗ ಹಂಚ್ತಿದ್ನಲ್ಲಪ್ಪ. ಲಾಭ ಹೆಚ್ಚಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ನಿಮ್ಮ ವ್ಯಾಪಾರ ದೊಡ್ಡದಾಗಿದೆ, ನೀವು ದೊಡ್ಡವರಾಗಿದ್ದೀರಿ, ಆದ್ರೆ ನಿಮ್ಮ ಹತ್ರ ಕೆಲಸ ಮಾಡ್ತಿರೋ ನಾವು ಮಾತ್ರ ಇನ್ನೂ ಸಣ್ಣವರಾಗೇ ಇದ್ದೀವಿ. ಕಾರ್ಮಿಕ ಮಾಲೀಕ ಅನ್ನೋ ಭೇದ ದೊಡ್ಡದಾಗಿ ಬೆಳೀತಾನೂ ಇದೆ. ಆಹಾ, ಅದಕ್ಕೆ ಸ್ಟ್ರೈಕ್ ಮಾಡಬೇಕು ಅಂತಿದ್ದೀರಾ? ಅದು ತಪ್ಪಲ್ಲ, ನಿನ್ನ ಹಕ್ಕು. ಆದ್ರೆ ಒಬ್ಬರ ಹಕ್ಕು ಇನ್ನೊಬ್ಬರಿಗೆ ಹಾನಿ ಆಗಬಾರ್ದಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ನೀನೊಂದು ಮಾತು ಹೇಳು, ಎಲ್ಲ ಸರಿ ಹೋಗುತ್ತೆ. ಆ ಕೆಲಸ ನನ್ನಿಂದಾಗಲ್ಲ ಸರ್. ಮೂರ್ತಿ, ಒಂದು ಸಾರಿ ಈ ಕಾರ್ಯ ನೋಡ್ಕೊಂಡು ಆ ಮಾತು ಹೇಳ. ನಮ್ಮ ಅಗತ್ಯ ಅವಸರಗಳನ್ನು ಪೂರೈಸೋ ಶಕ್ತಿ ಈ ಕಾರ್ಯಕ್ಕಿದೆ ಕಣಯ್ಯ. ಬಡ ಹುಚ್ಚು ಹುಚ್ಚಾಗಿ ಆದರ್ಶ ಅಂತ ಕೂತ್ರೆ ಅವಿವೇಕಿಗಳಾಗಿ ಅಲಿಬೇಕಾಗತ್ತೆ, ಗೊತ್ತಾ? ಅಗತ್ಯಕ್ಕೆ ಅಂತ ಆದರ್ಶ ಮಾಡಿಕೊಂಡು ಸುಖ ಅನುಭವಿಸೋ ಅವಕಾಶವಾದ ನಾನಲ್ಲ ಸರ್. ಬರೋ ಸಂಬಳ ಸಾಲದೆ ಸಾಲ ಸೋಲ ಮಾಡಿ ಹಂಬಲಿಸ್ತಾ ಅರ್ಧ ಹೊಟ್ಟೆ ನಲಪಿರೋ ನನ್ನ ಜೊತೆ ಕೆಲಸಗಾರರಿಗೆ ನನ್ನ ಸ್ವಾರ್ಥಕ್ಕೋಸ್ಕರ ಅವ್ರ ಬೆನ್ನಲ್ಲಿ ಚೂರಿ ಹಾಕೋ ಚಂಡಾಲ ನಾನಲ್ಲ ಸರ್. ಮೂರ್ತಿ, ಇನ್ನೊಂದು ಸಾರಿ ಚೆನ್ನಾಗಿ ಆಲೋಚನೆ ಮಾಡು. ನಿಮಗೆ ಲಾಭ ಬರೋ ಹಾಗೆ ದುಡಿದು ತಮ್ಮ ಜೀವಮಾನದಲ್ಲೇ ನಷ್ಟ ಅನುಭವಿಸ್ತಿರುವ ನನ್ನ ಕಾರ್ಮಿಕ ಬಂಧುಗಳಿಗೆ ನಾನು ಶತ್ರು ದ್ರೋಹ ಮಾಡಲ್ಲ. ಇನ್ನು ಯಾವತ್ತೂ ಇಂಥ ಕೆಟ್ಟ ಪ್ರಯತ್ನ ಕೈ ಹಾಕ್ಬೇಡಿ, ಬರ್ತೇನೆ.
ಯಾರು ಬೇಕಾಗಿತ್ತು? ಶ್ರೀನಿವಾಸ್ ಮೂರ್ತಿ. ಅವ್ರು ಸಾಕ್ಷಿಗಿದ್ದಾರೆ. ಅಂದ್ರೆ ನೀನು? ಅವ್ರ ಹೆಂಡತಿ. ಶಾಂತ ಅಂತಲ್ವ ನಿನ್ ಹೆಸರು? ಹೆಸರಿಗೆ ತಕ್ಕ ಆಗಿದೆಯಮ್ಮ. ನಿನ್ ಹೆಸರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ ಹತ್ರನ? ಅಂದಾಗೆ ಇಲ್ಲಿ ಕೂತ್ಕೊಂಡ್ರೆ ನಿನ್ನ ಅಭ್ಯಂತರ ಇಲ್ಲ ತಾನೆ? ನೋಡಮ್ಮ, ನಾನ್ ನಿಮ್ಮ ಶ್ರೇಯೋಭಿಲಾಷಿ. ಶ್ರೇಯೋಭಿಲಾಷಿ ಅಂದ್ರೆ? ಅದರ ಅರ್ಥ ಶ್ರೀನಿವಾಸ ಮೂರ್ತಿಗೂ ಗೊತ್ತಿಲ್ಲ, ಆತನ ಹೆಂಡತಿಯಾದ್ರೆ ನಿನಗೂ ಗೊತ್ತಿಲ್ಲ. ಶ್ರೇಯೋಭಿಲಾಷಿ ಅಂದ್ರೆ ಯಾವಾಗ್ಲೂ ಒಳ್ಳೇದನ್ನೇ ಬಯಸು. ತಗೊಮ್ಮ, ಪರವಾಗಿಲ್ಲ. ಒಂದ್ ನಿಮಿಷ ಇರಿ, ಕಾಸಿ ತರ್ತೀನಿ. ಸರಿ. ಓಕೆ. ಸಕ್ಕರೆ ಸಾಲದಮ್ಮ ತಂದ್ರೆ? ನೀನು ಕಮ್ಮಿ ಹಾಕಿದ್ಯಾ ಅಂತಲ್ಲ, ನಾನು ಎಲ್ಲ ಅದರಲ್ಲೂ ಹೆಚ್ಚಾಗಿರ್ಬೇಕು, ಜೀವನದಲ್ಲೂ ಅಷ್ಟೇ. ಆಗ್ಲೇ ನನಗೆ ತೃಪ್ತಿ ಸಮಾಧಾನ, ನಾನು ಈ ಮಟ್ಟಕ್ಕೆ ಬರೋಕೆ ಅದೇ ಮ ಕಾರಣ. ಜೀವನದಲ್ಲಿ ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ ಅಂತ ನನ್ನ ನಂಬಿಕೆ. ಹಾಸಿಗೆ ಇದ್ದಷ್ಟು ಕಾಲು ಸಾಚಬೇಕು ಅನ್ನೋದೇ ನನ್ನ ನೀತಿ. ಈಗ ಹೇಳಿ, ನೀವು ಯಾಕೆ ಬಂದ್ರಿ ಅಂತ? ಮೊದ್ಲು ಈ ದುಡ್ಡು ತಗೊಮ್ಮ. ಈಗಾನು ಹೇಳಿದ್ನಲ್ಲ, ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ ಅಂತ. ಹಾಗೆ ನಿಮ್ಗೆ ಹೆಚ್ಚಾಗಿರ್ಬೇಕು ಅನ್ನೋ ಆಸೆ ಇರೋದ್ರಿಂದ ಅದು ನಿಮ್ಮ ಹತ್ರನೇ ಇರ್ಲಿ. ಈಗಲಾದ್ರೂ ಹೇಳ್ತೀರಾ ನೀವು ಯಾಕೆ ಬಂದ್ರಿ ಅಂತ? ಸರಿ, ನಾನೇ ಹೇಳ್ತೀನಿ ಭುಜಂಗರ ಅವರೇ. ಅವ್ರು ನನಗೆಲ್ಲ ಹೇಳಿದ್ದಾರೆ. ಅವ್ರು ಬೇಡ ಅಂತ ಹೇಳಿದ್ರು ಯಾವುದೇ ಕೆಲಸ ಆಗ್ಲಿ ಈ ಮನೇಲಿ ಯಾರು ಮಾಡೋದಿಲ್ಲ. ಅವ್ರ ಅಪ್ಪನ ಇಲ್ಲಿ ನಾಲ್ಕು ಬರೋದೆ ಮತ್ತೆ ಗಾಳಿ ಸಹ ಬರೋದಿಲ್ಲ. ನೀವು ಹೋಗ್ಬೋದು. ಅವನೇನು ಗಂಡ್ಸು, ಆವೇಶದಲ್ಲಿ ಆಲೋಚನೆ ಮಾಡೋದನ್ನ ಮಾಡ್ತಿರ್ತಾನೆ. ಕೈಯಲ್ಲಿ ಹಣ ಇಲ್ಲದೆ ಈ ಮನೇಲಿ ಒದ್ದಾಡೋದು ನೀನು. ದೊಡ್ಡ ಮೈದನ್ನೇ ಡಾಕ್ಟರ್ ಮಾಡಬೇಕು, ಚಿಕ್ಕ ಮೈದನ್ನ ಲಾಯರ್ ಮಾಡಬೇಕು, ನಾಗ್ನಿ ಬೇರೆ ಬೆಳೆದ್ ನಿಂತಿದ್ದಾಳೆ, ನಿನ್ನ ಮಕ್ಕಳನ್ನು ಓದಿಸ್ಬೇಕು. ಅದೆಲ್ಲ ನನ್ನ ಸಮಸ್ಯೆ, ಅದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಅದಕ್ಕೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಕೈಗೆ ಒಂದು ಲಕ್ಷ್ಮಿನ ಕಾಲಿನಿಂದ ಒದೆಯೋದು ಮೂರ್ಖತೆ ಅಂತ ನಿಮ್ಮ ಅಭಿಪ್ರಾಯ. ಆದ್ರೆ ಹತ್ತು ಜನ ಕುಡಿಯೋ ಗಂಜಿನ ಬೇಡ ಅಂತ ತಳ್ಳಿ ನಾವು ಮಾತ್ರ ಮೃಷ್ಟಾನ್ನ ತಿನ್ಬೇಕು ಅನ್ನೋ ಆಸೆ ನಮಗಿಲ್ಲ. ಬಂದಿರೋ ಅದೃಷ್ಟಾನ ಬೇಡ ಅಂದು ಬದುಕೋದು ಬಹಳ ಕಷ್ಟ ಅಮ್ಮ. ಇದು ಅದೃಷ್ಟ ಅಲ್ಲ, ಅನ್ಯಾಯ ಅಕ್ರಮ. ನೋಡಮ್ಮ, ಈ ಸ್ಟ್ರೈಕ್ ನಿಂದ ಯಾರೂ ತಿಂದಾಗಲ್ಲ, ಅದರಿಂದ ನನಗೆ ಲಕ್ಷಗಟ್ಟಲೆ ನಷ್ಟ ಆಗುತ್ತೆ. ಲಕ್ಷಗಟ್ಟಲೆ ನಷ್ಟ ಆಗುತ್ತೆ ಅನ್ನೋದಕ್ಕಿಂತ ನಿಮಗೆ ಬರೋ ಲಾಭದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ. ಕಡೆ ಸಾರಿ ಹೇಳ್ತಾ ಇದ್ದೀನಿ, ಚೆಂದಾಗಿ ಯೋಚನೆ ಮಾಡಿ. ಇನ್ನೇನು ಯೋಚನೆ ಮಾಡಬೇಕಾಗಿಲ್ಲ, ಮನೆಯಾಗೆ ಹೋಗಿಲ್ಲ. ಹಣ ಎಲ್ಲ ಕೊಟ್ಬಿಟ್ಟಿದೀನಿ ಅಲ್ಲ ಸ್ವಾಮಿ. ಯಾರಿಗೆ? ಅದೇ ನಿಮ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಕೆಲಸಗಾರಿಗೆಲ್ಲ ಕೊಟ್ಬಿಟ್ಟಿದೀನಿ. ಮೊದ್ಲು ಹೋಗಿ ಅವ್ರ ಹತ್ರ ಎಲ್ಲ ವಸೂಲ್ ಮಾಡ್ಕೊಂಡು ತಗೊಂಬಾ. ತಕ್ಷಣ ಕೇಳಿದ್ರೆ ಅವ್ರು ತಾನೆ ಇಲ್ಲಿಂದ ತಂದ್ಕೊಡ್ತಾರೆ ಸ್ವಾಮಿ. ತಲೆನೋ ತಾಳಿರೋ ಅಡ ಇಟ್ಟು ತಂದ್ಕೊಡ್ತಾರೆ, ಅದೆಲ್ಲ ನಿನಗೆ ಯಾಕೆ? ನೋಡು, ಅವ್ರು ಎಷ್ಟು ಬಡ್ಡಿ ಕೊಡ್ತಾರೋ ಅದ್ರ ಡಬ್ಬಲ್ ಬಡ್ಡಿ ನಾನ್ ನಿನಗೆ ಕೊಡ್ತೀನಿ. ನನಗೆ ಮೊದಲು ಹಣ ಬೇಕು, ತಗೊಂಬಾ. ಏ ಹುಡುಗರ್ಯಾ, ಇಲ್ಲಿ ಶ್ರೀನಿವಾಸ ಮೂರ್ತಿ ಮನೆ ಎಲ್ಲಿದೆ? ಅದೇ ಆ ಯೂನಿಯನ್ ಪ್ರೆಸಿಡೆಂಟ್ ಶ್ರೀನಿವಾಸ ಮೂರ್ತಿ ಮನೆ ಯಾವುದು ಅಂತ? ಶ್ರೀನಿವಾಸ ಮೂರ್ತಿ ಮನೆನಾ? ಅದೇ ಅವ್ರ ಮನೆ ಇದ. ಅಯ್ಯೋ, ನಾನು ಸಾವಿರಾರು ರೂಪಾಯಿ ಮೇಲೆ ನೆಲ್ಲಿಕಾಯಿ ಆಗಿ ಹೋಯ್ತಲ್ಲ. ಹೋಯ್ತು ಹೋಯ್ತು. ಹೋ, ಸಂಪತ್ತಪ್ಪನವರು ಬಂದಪ್ಪ ಬಾರೋ. ಏನಯ್ಯ, ನನಗೆ ಮಸ್ಲತ್ ಮಾಡಿ ಮೋಸ ಮಾಡಬೇಕು ಅಂತಿದ್ದೇನೇನು? ಏನಾಯ್ತು? ಅಲ್ಲ, ಹಣ ಇಟ್ಕೊಳಕ್ಕೊಂದು ಹೊರನೆ ಗೊತ್ತಿಲ್ಲ, ಈ ಹಾರ ಮನೆ ಮೇಲೆ ಸಾವಿರಾರು ರೂಪಾಯಿ ಕೊಟ್ಟನಲ್ಲ ನನಗೆ. ಆ ಮನೆ ನಂದಂತ ನಿಮ್ಗೆ ಯಾರು ಹೇಳಿದ್ರು? ಈ ಹುಡುಗರು ಅವ್ರು ತಮಾಷೆ ಮಾಡಿದ್ದಾರೆ. ಇದೇ ನಮ್ಮ ಮನೆ. ಇದ ಅಡ್ಡಿಲ್ಲ 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 ಅಡ್ಡಿಲ್ಲ. ನನ್ನ ಹಸಿರು ಬಡ್ಡಿ ಕೊಟ್ಬಿಡು 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 ಕೊಟ್ಬಿಡಿ. ಕಿದ್ದಾಗೆ ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ಲಿ? ನೋಡೋ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನ್ ಯಾರು ಗೊತ್ತಾ ನಿನಗೆ? ಬಡ್ಡಿ ವ್ಯಾಪಾರ ಮಾಡೋ ಬಡ್ಡಿ ಮಗ. ನನ್ನ ಹಣ ನನಗೆ ಕೊಡ್ಲಿಲ್ಲ ಅಂತಂದ್ರೆ ಮನೆ ಜಪ್ತಿ ಮಾಡಿ ಬಿಡ್ತೀನಿ. ಕೂತ್ಕೋಬೇಡಿ, ಸ್ವಲ್ಪ ಮೆತ್ತಗೆ ಮಾತಾಡಿ. ಮೆತ್ತಗೆನಯ್ಯ ಮೆತ್ತಗೆ? ಕೊಟ್ಟವನು ಕೋಳಂಗಿ ಇಸ್ಕೊಂಡು ಇರ್ಬಂದ್ರ ಅಂತ ನನಗೆ ಬರಬೇಕಾದ ದುಡ್ಡು ನನಗೆ ಮೊದಲು ಬಿಸಾಡಿ ಮಾತಾಡ್ತು. ನೋಡಿ,
ನಾನು ಮೊದಲೇ ಹೇಳಿದ್ದೀನಿ, ಬಡ್ಡಿ ಕರೆಕ್ಟ್ ಆಗಿ ಕೊಡ್ತೀನಿ, ಅಸಲು ಕೊಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ. ಟೈಮ್ ಕೊಡ್ಲಿಕ್ಕೆ ಸ್ವತಃ ಆರಾಮ್ ಸಾಧ್ಯ ಇಲ್ಲ, ನನಗೆ ಬರಬೇಕಾದ ಹಣ ಈಗಲೇ ಈ ಕ್ಷಣವೇ ಬಿಸಾಡು. ನೋಡಿ, ನಾನು ಮೊದಲೇ ಯೂನಿಯನ್ ಪ್ರೆಸಿಡೆಂಟ್, ಅವತ್ತು ನೀವೇನು ಹೇಳಿದ್ರಿ, ನಿಮ್ಮ ಕೆಲಸಗಾರರ ಹತ್ರ ಎಲ್ಲ ಲೇವಾದೇವಿ ಮಾಡಿಸ್ಕೊಡು ಅಂತ ಹೇಳಿದ್ರಲ್ವ, ಅವರಿಗೆಲ್ಲ ನಾನೊಂದು ಮಾತೇನಾದ್ರೂ ಹೇಳಿದ್ರೆ. ಬೇಡ ಬೇಡ ಬೇಡಪ್ಪ, ಏಮಾಗ್ಲಿ ಮುಂದೆ ಭಾವಿ ಹಿಂದೆ ಹಳ್ಳ, ಅಷ್ಟು ಹೋಗಿ ಬೇಡಪ್ಪ, ಬಡ್ಡಿನಾದ್ರೂ ಕೊಡು. ಅದನ್ನು ಕೊಡೋಣ ಅಂತಲೇ ನಿಮ್ಮ ಮನೆಗೆ ಹೋಗಿದ್ದೆ, ಅಷ್ಟೊಂದು ನೀವೇ ಇಲ್ಲಿ ಬಂದ್ಬಿಟ್ಟಿದ್ದೀರಾ, ತಗೊಳ್ಳಿ. ಬರೇ ಕೈ ಬಂದದ್ದೇ ಲಾಭ, ಮತ್ತೆ ನಾನು ಬರೋ ತಿಂಗಳು ಯಾವಾಗ ಬರಲಿ? ಬೇಡ ಬೇಡ, ನಾನೇ ದೇವ್ರ ಒಳ್ಳೇದು ಮಾಡಲಿ. ರವಿ ಬಾಯಲ್ಲಿ. ಚಿಂತೋರಿ ಬರಲಿ, ತುಂಬಾ ಬೋರ್ ಆಗ್ತಾ ಇದೆ, ಒಂದು ಡ್ಯಾನ್ಸ್ ಮಾಡ್ತೀಯಾ? ಯಕ್ಷಕಪ್ಪ ನಿಲ್ಲಿಸ್ಬಿಟ್ಟೆ ಹತ್ತು ಹತ್ತು. ಶ್ರೀಮತಿಯವರು ಬಹಳ ಸಡಗರದಲ್ಲಿದ್ದಾರೆ ಇವತ್ತು, ಪ್ರತಿ ದಿನದ ಹಾಗಲ್ಲ. ಅದಕ್ಕೆ ಅರೆ ಏನು, ಇವತ್ತು ಸಾಹೇಬ್ರು ಬಹಳ ಜೋರಾಗಿದ್ದಾರಲ್ಲ. ಇವತ್ತು ಪ್ರತಿ ದಿನದ ಹಾಗಲ್ಲ, ಅದಕ್ಕೆ. ಏ ಮುರುಳಿ, ಏನು ಅಣ್ಣ ಹೂ ಗಿವು ಎಲ್ಲ ತಿಂದಾನೆ? ಏನೂ ವಿಶೇಷ ಇರಬೇಕು ಅಂತ ಕಾಣುತ್ತೆ. ಇರ್ಬೇಕಿರ್ಬೇಕು. ಏನಂತ ವಿಶೇಷ? ಈ ದಿನದ ವಿಶೇಷ ಏನು ಅಂದ್ರೆ, ನನ್ನ ತಂಗಿ ಶಾಂತಮ್ಮ ಮದುವೆ ಆದ ಶುಭ ದಿನ. ಅದೋ ತಗೋಮ್ಮ. ಏನಣ್ಣ ಇದು? ನಿಮ್ಮಿಬ್ರಿಗೂ ಹೊಸಬಟ್ಟೆ ಕಣಮ್ಮ. ಯಾಕೋ ಇದನ್ನೆಲ್ಲ ತರೋದಕ್ಕೆ? ಮೂರ್ತಿ, ಈ ದಿನ ಎಲ್ಲಾ ದಿನದ ಹಾಗೆ ಮಾಮೂಲಿ ದಿನ ಅಲ್ಲ ಕಣೋ, ನೀವಿಬ್ರು ಮದುವೆ ಆದ ಒಳ್ಳೆ ದಿನ, ಅದಕ್ಕೋಸ್ಕರ ತಂದಿದ್ದೀನಪ್ಪ. ಸುಮ್ಮನೆ ಹಣ ಯಾಕೋ ಪೋಲ್ ಮಾಡ್ತೀಯ? ತಪ್ಪು ತಪ್ಪು, ಕುಡಿದು ಹಾಳು ಮಾಡ್ತಿದ್ಯಾ ಅಂತ ಹೇಳು, ಒಪ್ಕೋತೀನಿ. ಆದ್ರೆ ಇದಕ್ಕೆಲ್ಲ ಯಾಕೆ ಹಾಳು ಮಾಡ್ತಿದ್ಯಾ ಅಂದ್ರೆ, ನಾನು ಒಪ್ಕೊಳ್ಳೋದಿಲ್ಲ. ಇದು ನನ್ನ ಪ್ರೀತಿ ಕಾಣಿಸ್ತದೆ ನಾವು. ಮೋಹನ ರೂಪ ಶ್ರೀರಾಮ, ಮಂಗಳ ರೂಪಿಣಿ ಪ್ರೀತಮ್ಮ, ನೆಲಸಿಗ ಕಾಣವೆ ದುಡಿಯಮ್ಮ. ಮಂಗಳ ಗುರು
ಮೈ ಒರೆಸ್ಕೊಳ್ಳೋಕೆ ಬರಲ್ಲ, ತಲೆ ಬಾಚ್ಕೊಳ್ಳೋಕೆ ಬರಲ್ಲ. ನೋಡಿ ಏನಪ್ಪ ಮುರಳಿ, ನಾನು ಊರಿಗೆ ಹೋಗ್ತಿದ್ದೀನಣ್ಣ. ಒಳ್ಳೇದು, ಹುಷಾರಪ್ಪ, ಚೆನ್ನಾಗಿ ಓದ್ಕೋ. ಹೌದು, ಎಷ್ಟು ದಿವಸ ನೀವು ಹತ್ತಿರ ಹೋಗಿ ಓದಿಸಿದ್ದಕ್ಕೆ ನಾನು ಡಾಕ್ಟರ್ ಆಗ್ತಿರೋದು. ಏನು ಸ್ಮೆಲ್ಸ್ ಆದ್ರು ಇನ್ನೂ ಮಲಗಲಿಲ್ವೇ? ಹಾಂ, ಯಾಕೆ ಬಹಳ ಕಾಪಾಗಿದ್ದೀರ? ಟೈಮ್ ಎಷ್ಟು ಗೊತ್ತಾಗಿದ? ಏನು 3 ಗಂಟೆ ಇರ್ಬೋದು. ಅಲ್ಲ ಮೂರ್ತಿ, ಪ್ರತಿ ದಿವಸ ನೀನು ಹೀಗೆ ಓವರ್ ಟೈಮ್ ಮಾಡ್ತಾ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಪಾಪ ಶಾಂತಮ್ಮ ಏನಾಗ್ತೈತೆ, ಮಕ್ಕಳು ಏನಾಗ್ತೈತೆ, ನಾನೇನಾಗ್ಬೇಕು? ಇಸ್ಮೈಲ್, ಜೀವನ ಪರ್ಯಂತ ಟೈಮ್ ಪ್ರಕಾರ ನಡ್ಕೊಳಕ್ಕಾಗಲ್ಲ. ಒಂದೊಂದು ಸಾರಿ ಟೈಮ್ ಅನ್ನ ನಮ್ಮ ಪ್ರಕಾರ ನಡೆಸ್ತದೆ. ಅದು ಸರಿ, ನಿನ್ನ ಆರೋಗ್ಯದ ಬಗ್ಗೆ ನಿನ್ ಸ್ವಲ್ಪನಾದ್ರೂ ಗಮನ ಕೊಟ್ಟಿದೀಯಾ? ನನ್ನ ಆರೋಗ್ಯಕ್ಕೆ ಏನಾಗಿದೆಯೋ, ಒಳ್ಳೆ ಗುಂಡು ಕಲ್ಲಿ ಹೋಗಿದ್ದೀನಿ. ಇನ್ನೆಷ್ಟು ದಿವಸ ಕಷ್ಟ ಬಿಡ್ಬೇಕು? ಅಬ್ಬ ಬಾಂಡ್ರೆ ಸ್ವಲ್ಪ ಪೀಸ್ ಹಾಕ. ಮುರಳಿ ಡಾಕ್ಟರ್ ಆಗಿರ್ತೀನಿ, ವಾಸು ಲಾಯರ್ ಆಗಿರ್ತೀನಿ, ಆಮೇಲೆ ನಾನೇ ಕಷ್ಟ ಆಗಿರ್ತೀನಿ ಅಂದ್ರೆ ನನ್ನ ತಂದೆ ಬಿಡೋದಿಲ್ಲ. ಆರಾಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಜೀವನ ಸಾಕ್ಬೋದು. ಮಜ್ಜಿಗೆ ಕುಡಿದ್ಯಾ? ಕುಡಿದ್ನಪ್ಪ ಮಜ್ಜಿಗೆನ.
ನಂಗೆ ಚಾಂಪಿಯನ್ಶಿಪ್ ಬಂದಿದೆ. ಹ್ಯಾಪಿ ಹ್ಯಾಪಿ ವೆರಿ ಗುಡ್ ಮೈ ಬಾಯ್, ವೆರಿ ಗುಡ್. ಥ್ಯಾಂಕ್ ಯು ಡ್ಯಾಡಿ. ಅರ್ಜುನಾರಿ ತಗೊಂಡ ತಗೊಂಡ ಅಲ್ಲ ನಮ್ ಚಿಕ್ಕವರು ಅದು ಯಾವುದೋ ಆಟದಾಗ ಚಾಂಪಿಯನ್ ಆಗ್ಬಿಡ್ತವ್ರೆ. ನೀವು ಕುಡಿಯೋದ್ರ ಚಾಂಪಿಯನ್ ಸಂತೋಷ ಬೇರೆ. ನೀವು ಇಡೀ ಬಾಟ್ಲೇ ಮುಗಿಸ್ತೀರಿ. ನಾನು ಶಿವರ ಆತು ಅಷ್ಟು ಇಷ್ಟು ಬೇಗ ಬಂದ್ಬಿಟ್ಟಿದೆ. ಯಾಕಂತ ಏನೂ ಇಲ್ಲ, ಮುರಳಿ ಕಾಗದ ಬರ್ತಿದ್ದಾನೆ, ಪರೀಕ್ಷೆಗೆ 500 ರೂಪಾಯಿ ಕಟ್ಟಬೇಕಂತೆ. ಇಲ್ಲೆಲ್ಲ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ. ಸಂತ ತಪ್ಪನ್ನು ಕೇಳಿದ್ರೆ ಪ್ರಯೋಜನವಾಗಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಶಾಂತ.
ಅಲ್ಲ ಪರವರ್ದಿದ, ನಾನು ನಿನ್ನ ಹತ್ರ ಇದುವರೆಗೂ ಏನು ಕೇಳ್ಕೊಂಡಿಲ್ಲ, ಇವತ್ತು ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೆ. ನನಗ್ಯಾರು ಇಲ್ಲ, ನನ್ನ ಪ್ರಾಣ ತಗೊಂಡು ನಮ್ಮೂರ್ತಿ ಪ್ರಾಣ ಉಳಿಸು, ನಮ್ಮೂರ್ತಿ ಪ್ರಾಣ ಉಳಿಸು. ಅಲ್ಲ ಎಲ್ಲ ಬಾರದು ಇಂತೆಲ್ಲ ಬಾಕಿ ಹಾಗೆಲ್ಲ ಹೇಳ್ಬೇಡಿ, ಹಾಗೆಲ್ಲ ಹೇಳ್ಬೇಡಿ. ನಿಮಗೇನಾಗಿಲ್ಲ, ನಿಮ್ಮನ್ನ ನೆನೆಸ್ಕೊತೇನೆ, ನಿಮ್ಮನ್ನ ನೆನೆಸ್ಕೊತೇನೆ. ಬಿರುಗಾಳಿ ಕಲಗಾಡ್ತಾರೆ ಇಪ್ಪನ ಕೈ ಕಟ್ಟರೆ ತಿಳಿಸ್ಬೇಕು. ಎಂದೇ ಹೋಗ್ತಾಗಿರಬೇಕಲ್ಲ, ನೀವು ಕಡೆ ಮಾಡಿಸ್ತಾರೆ ಶಾಂತ. ನಂದೊಂದು ಮಾತು ನಡೆಸ್ಕೊಡ್ತೀರಾ? ಯಾವ ಕಾರಣಕ್ಕೂ ಮುರುಳಿಗೆ ಈ ವಿಷಯ ತಿಳಿಸ್ಬೇಡ. ಅಕಸ್ಮಾತ್ ಗೊತ್ತಾದ್ರೆ ಅವನ ಪರೀಕ್ಷೆ ಬಿಟ್ಟು ಬಂದ್ಬಿಡ್ತಾನೆ. ನಾನು ಕೊಟ್ಟ ಸಮಯ ಬರ್ತಾ ಹೋಗುತ್ತೆ. ನಿಮ್ಮ ಕಣ್ಣು ಕಟ್ಟೆಯಲ್ಲಿ ಕಾಪಾಡಿ. ಅಣ್ಣ, ನನಗೋಸ್ಕರ ನೀನು ಎಷ್ಟೋ ಕನಸುಗಳನ್ನು ಕಂಡಿದ್ದೆ, ಕಣ್ಣು ಬಿಟ್ರೆ ಎಲ್ಲಿ ಚದುರಿ ಹೋಗುತ್ತೆ ಅಂತ ಆ ಕನಸುಗಳನ್ನೆಲ್ಲ ಕಣ್ಣೆಲ್ಲ ತುಂಬಿಕೊಂಡು ಕಣ್ಣು ಮುಚ್ಚಬೇಕು ಅಂತಿದ್ಯಾ ಅಣ್ಣ? ನೀವೇ ನನ್ನ ಜೀವನ, ನಾನು ಇರಲಿ ಹಿಂದೆ ಹೋಗಲಿ, ನೀವು ನಿಮ್ಮನ್ನ ಏನ್ ಮಾಡ್ತಿದ್ರು ಚಿಕ್ಕಪ್ಪನಿಗೊಂದು ಮತ ಕೊಡು. ಅಣ್ಣ
ಇದು ಹೇಗಾಯ್ತು? ಇಲ್ಲ ಇಷ್ಟೊಂದು ಬೇರೆ ಹೇಳ್ತಿರುವಾಗ ನನಗೆ ಯಾಕೆ ತಿಳಿಸ್ಲಿಲ್ಲ? ಹೇಳಕ್ಕೆ ಹೇಳು. ನಿನಗೆ ಗೊತ್ತಾದ್ರೆ ಪರೀಕ್ಷೆ ಬಿಟ್ಟು ಓಡಿ ಬಂದ್ಬಿಡ್ತೀಯ, ನೀನು ತಿಳಿಸೋದ್ಬೇಡ ಅಂತ ಅಣ್ಣನೇ ಹೇಳಿದ್ದ. ಅವನು ಹೇಳ್ದ? ನೀವು ಕೇಳಿದ್ರಿ. ನಾನು ಅವನ ಜೊತೆ ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮ ಕಣ. ಕೊನೆ ಗೆಳೆದಿಲ್ಲಿ ಅಣ್ಣನ ಮುಖನೂ ನೋಡೋಕಾಗ್ದೆ ಅಂತ ಪಾಪಿ ಆಗ್ಬಿಟ್ಟೆ ಕಣ, ಪಾಪಿ ಆಗ್ಬಿಟ್ಟೆ. ಅಂತಸ್ತಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಾನು ಬಡವ, ನೀನು ಶ್ರೀಮಂತಳು. ಅಂತಸ್ತು ಮುಖ್ಯ ಆಗುತ್ತಾ ವಾಸು? ನನಗೆ ನೀನ್ ಬೇಕು, ನಿನ್ನ ನಾನ್ ಬೇಕು. ನಿನ್ನ ಆಸ್ತಿ ನೋಡಿ ನಾನು ನಿನ್ನ ಪ್ರೀತಿಸಲಿಲ್ಲ, ನನ್ನ ಅಂತಸ್ತು ನೋಡಿ ನೀವು ಭಯಪಡಬೇಕಾಗಿಲ್ಲ. ಮಲ ನಮ್ದು ದೊಡ್ಡ ಕುಟುಂಬ. ಇದುವರೆಗೂ ನಮ್ಮ ಅಣ್ಣನ ಸಂಪಾದನೆಯಲ್ಲಿ ಸಂಸಾರ ನಡೀತಾ ಇತ್ತು. ಅವರಿಗಿಲ್ಲ, ಸಂಸಾರ ಜವಾಬ್ದಾರಿ ಎಲ್ಲ ನನ್ನ ಮೇಲಿದೆ. ಈಗ ನನ್ನ ಧ್ಯೇಯ, ಕರ್ತವ್ಯ, ಗುರಿ ಎಲ್ಲ ಒಂದೇ, ನಮ್ಮ ಸಂಸಾರ ಸಂರಕ್ಷಣೆ. ವಾಸು, ಒಂದ್ ಮಾತು ಹೇಳ. ನಿಮ್ ದಾರಿಗಡ್ಡ ನಾನು ಯಾವತ್ತೂ ಬರಲ್ಲ. ಹಾಗೆ ನನ್ನ ಆಸೆಗೆ ನೀವಿಲ್ಲ ಅಂತೀರಿ. ಐ ಲವ್ ಯು ವಾಸು, ಐ ಲವ್ ಯು. ಇದು ನನ್ನ ಮದುವೆ ತಿಂಗಳ ಸಂಬಳ ಆಗ್ತಿ. ನೀನ್ ದುಡಿಯೋನಾದ ನಿಮ್ಮ ಅಣ್ಣನ ಆಸೆ ನೆರವೇರುತ್ತೆ ಅಷ್ಟೇ ಸಾಕು. ಇದ್ ನನಗೆ ಯಾಕೆ, ನಿನ್ ಹತ್ರನೇ ಇರ್ಲಿ. ನನಗೆ ಯಾಕಪ್ಪ ಅಂತ ನೀನ್ ಮೊದ್ಲಿಂದಲೇ ಅನ್ಕೊಂಡಿದ್ರೆ ಇವತ್ತು ನಾನು ಎಲ್ಲಿರ್ತಿದ್ನೋ ಏನು. ನೀನ್ ನನ್ಗೆಲ್ಲ ತಾಯಿ ಹಾಗೆ, ಮಕ್ಕಳು ಸಂಪಾದನೆ ಮಾಡಿ ತಾಯಿ ತಾನೇ ತಂದ್ಕೊಡ್ತಾರೆ. ತಗೋದಕ್ಕೆ ಇದ್ರ ಮಿತ್ರನೇ ಇರ್ಬೇಕು. ತಗೋ ಇವತ್ ನಮ್ಮ ಮೂರ್ತಿ ಆತ್ಮಕ್ಕೆ ಶಾಂತಿ ಸಿಕ್ತು. ಮುರಳಿ ಸಂಪಾದನೆ ಮಾಡಬೇಕಾದ ತನ್ನ ಆಸೆ ನೆರವೇರ್ತಲ್ಲ ಅಂತ ಹಾಗೆ ನಗನಿಗ್ತಾ ಇದ್ದಾನೆ ನೋಡಮ್ಮ, ಹಾಗೆ ನಗನಿಗ್ತಾ ಇದ್ದಾನೆ. ನನ್ನ ಹೆಸರು ನಿನ್ನ ಹೆಸರು ಲೀಲಾ ತಾನೆ? ನನ್ನ ಹೆಸರು ಹಿಂಗ ಗೊತ್ತು? ನಿಮ್ಮ ಹೆಸರೇ ಅಲ್ಲ, ನಿಮ್ ಮನೇಲಿರೋರೆಲ್ಲರ ಹೆಸರು ನನಗ್ ಗೊತ್ತು. ನಿಮ್ಮಮ್ಮ ಶಾಂತಮ್ಮ ತಾನೆ? ಹೌದು. ನಿಮ್ಮತ್ತೆ ಶೋಭಾ ಅಲ್ಲ? ಹೌದು. ಶೋಭಾ, ಶೋಭಾ, ಇವ್ರು ಮಾಯಾ ಮಂತ್ರ ಎಲ್ಲ ಗೊತ್ತಿದೆ ಕಣು. ಹೌದು, ಅದಕ್ಕೆ ಎಲ್ಲರೂ ಹೇಳ್ತಿದ್ದಾರೆ. ಅಮ್ಮ ಅಮ್ಮ, ಒಬ್ರು ಮಂತ್ರ ದುಡಿಗೆ ಬಂದ್ಬಿಟ್ಟಿದ್ದಾರೆ. ಮಂತ್ರ ದುಡಿಗೆನ? ಹೌದು, ದೊಡ್ಡ ದುಡಿಗೆ. ನಮ್ಮ ಎರಡು ವರ್ಷ ಹೇಳ್ತಿದ್ದಾರೆ. ಎಲ್ಲವರು ಮಕ್ಕಳು ಮಾಡಿದ್ವಿ, ಓಡಿ ಹಾಕ್ತಾದ್ರು. ಏನು ಕಲ್ಲು ಹೊಡೆದ್ರ? ಬಂದವ್ರಿಗೆಲ್ಲ ಕಲ್ಲು ಕಲ್ಲು ಹೊಡಿತೀರೇನು? ಮರ್ಯಾದೆ ಕಲ್ತ್ಕೊಳ್ಳೋದಲ್ಲ, ಇನ್ನೊಂದ್ ಸಲ ಇದನ್ನ ಮುಟ್ಟಿ ಕೊಂಡು ಹಾಕ್ತೀನಿ. ಸರಿ, ಅವ್ನು ಹೇಳ್ಕೊಡದ್ ಬಿಟ್ಟು ಇಬ್ಳು ಇಬ್ಳು. ನಮಸ್ಕಾರಮ್ಮ. ನಮಸ್ಕಾರ. ನನ್ನ ಹೆಸರು ವಿಜಯ ಅಂತ. ಯಾಕಕ್ ಬರ್ಲಿಲ್ಲ? ನೀವ್ ಯಾವತ್ತೂ ನನ್ ನೋಡಿಲ್ಲ. ನಿಮ್ ಬಗ್ಗೆ ಮುರಳಿ ಎಲ್ಲ ಹೇಳಿದ್ದಾರೆ. ನನ್ ಮುರಳಿನ? ಮುರಳಿ ನಿನ್ನ ಫ್ರೆಂಡ್ಸ? ನಾವೊಬ್ಬ ಒಂದೇ ಕಾಲೇಜ್ನಲ್ಲಿ ಓದಿದ್ದು. ಗೊತ್ತಮ್ಮ.
ಚೇಷ್ಟೆ ಮಾಡಬಾರ್ದಂತ ಹೋಗಿ ಹೋಗಿ ಓಡ್ಕೊಳ್ಳಿ. ಏನು ತಿಳ್ಕೊಬೇಡಮ್ಮ. ಪರವಾಗಿಲ್ಲ. ಹೌದು, ಮುರುಳು ಏನೋ ಹೇಳಿಲ್ವಾ? ಯಾವ ವಿಷಯ ಅದು? ಅದು ಪರವಾಗಿಲ್ಲ ಹೇಳಮ್ಮ. ನಿಮ್ ಮೈದಾನ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ. ಅರೆ, ಅವನ ವಿಷಯ ನನ್ನ ಹತ್ರ ಬಾಯ ಬಿಲ್ಲ. ನಡುವೆ ಎಂಥವ್ರಂತ ಅತ್ತಿಗೆ ಜೊತೆ ಮಾತಾಡಿ ಬೇಗ ತಿಳಿಸ್ತೀನಿ ಅಂತ ಹೇಳಿ ಇದುವರೆಗೂ ಪತ್ತೆನೇ ಇಲ್ಲ. ಅದಕ್ಕೆ ನಾನೇ ಬಂದೆ. ಹೌದಾ? ಅವರು ಬಂದ್ರು. ಬಾಮರಳಿ, ಈಕೆ ವಿಜಯ ಅಂತ. ನನಗೆ ಗೊತ್ತು ನನಗೆ ಹುಡುಗಿ. ವಿಜಯ? ವಿಜಯ ನನಗೆ ಗೊತ್ತಿದ್ಕೆ? ನನಗೆ ಗೊತ್ತಪ್ಪ, ನನಗೆ ಗೊತ್ತು ಅಂತ. ನೀವಿಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಿದ್ದೀರಿ, ಮದುವೆವರೆಗೂ ಬಂದಿದ್ದೀರಿ ಅಲ್ಲ? ಎಲ್ಲ ಹೇಳಿದ್ಲು. ಇಬ್ರು ಯಾರಾದ್ರೂ ಒಬ್ರು ಹೇಳಲೇಬೇಕು ತಾನೆ? ನಾನು ಹೇಳ್ಬೇಕು ಅಂತಿದ್ದೆ, ಅಷ್ಟರಲ್ಲೇ ಇವಳು ಆತ್ರ ಪಟ್ಟಿದ್ಲು. ನೀವು ಗಂಡಸರು ನಿಧಾನ ಮಾಡಬಹುದು, ನಾನು ಹೆಣ್ಣು ನಿಧಾನ ಮಾಡೋಕ್ಕಾಗಲ್ವಲ್ಲ. ನೋಡಿ, ನಿಮ್ಮ ಅತ್ತಿಗೆ ಏನೋ ಒಪ್ಪಿಗೆ ಕೊಟ್ಬಿಟ್ರು. ಒಂದು ಮಾತು ನಮ್ಮ ತಂದೆಗೂ. ನಿಮ್ಮ ತಂದೆ ಯಾರಮ್ಮ? ನಮ್ಮ ತಂದೆ ಫ್ಯಾಕ್ಟ್ರಿ ಪ್ರಾಪರೇಟರ್ ಭುಜಂಗರಾವ್. ನಿಮಗೇನು ಬುದ್ಧಿ ಇದೆಯೋ ಇಲ್ವೋ, ಅವನಂತಸ್ತೇನು ನಮ್ಮಂತಸ್ತೇನು? ತಿಂಗಳಾಯ್ತು ಅಂದ್ರೆ ನಮ್ಮ ಹತ್ರ ಕೈಚಾಚಿ ಸಂಬಳ ತಗೊಳ್ಳು. ಆ ಕೂಲಿಯವನ ಸಂಬಂಧನ ನಾವು ಬೆಳೆಸದ. ವಿಜಯ, ಮೂರ್ತಿ ಮೂರ್ತಿ ಹೆಂಡತಿ ಶಾಂತ, ನನಗೆ ಮಾಡ್ರೆ ಅವಮಾನನ ಆಗ್ಲೇ ಮರ್ತಿಬಿಟ್ಟಿ ಅಮ್ಮ. ಡ್ಯಾಡಿ, ನಾನು ಪ್ರೀತಿಸಿರೋ ಹುಡುಗ ಆ ಮನೆಗೆ ಸಂಬಂಧ ಪಟ್ಟವನಂತ ಗೊತ್ತಾಗೋಕ್ ಮುಂಚೆನೆ ನನ್ ಮನಸ್ಸು ಕೊಟ್ಬಿಟ್ಟೆ. ಈಗ ಅದನ್ನ ಬದಲಾಯಿಸೋಕ್ಕಾಗಲ್ಲ. ವಿಜಯ, ಆ ಮನೆಯವರು ಬೀದಿಗೆ ಬಿದ್ದು ತಿರುಪೆ ಎತ್ತೋದನ್ನ ನನ್ನ ಕಣ್ಣಾರ ನೋಡಬೇಕು ಅಂತ ನಾನ್ ಆಸೆ ಪಟ್ಟನೆ ಹೊರತು ಆ ಮನೆಗೆ ನನ್ನ ಮಗಳು ಸೊಸೆ ಆಗಿ ಹೋಗೋಕೆ ಇಷ್ಟಪಟ್ಟಿದ್ದಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲಮ್ಮ. ಡ್ಯಾಡಿ, ನಾನು ನಿಮ್ಮ ಮಗಳು, ನಿಮ್ಮ ಆಸೆ ಅದೇ ಆದ್ರೆ ತಪ್ಪಿಗೆ ನೆರವೇರುತ್ತೆ. ನನಗೆ ಬೇಕಾಗಿರೋದು ಮರಳಿ ಅವರು ಪ್ರೀತಿ ಮನಸ್ಸು ಹೊರತು ಆ ಮನೆ ಜೊತೆ ಶಾಶ್ವತವಾದ ಸಂಬಂಧ ಅಲ್ಲ. ಆದಷ್ಟು ಬೇಗ ಮರಳಿ ಮನಸ್ಸು ಬದಲಾಯಿಸಿ ಆ ಮನೆಯಿಂದ ಆ ಮನುಷ್ಯರಿಂದ ದೂರ ಮಾಡಿ ಇನ್ನೂ ಕರ್ಕೊಂಡು ಬರ್ತೀನಿ. ನೀನು ಅನ್ಕೊಂಡಿರೋದು ಅಷ್ಟು ಸುಲಭವಾಗಿ ಆಗತ್ತೆ ಅಂತ ತಿಳ್ಕೊಬೇಕು. ಆ ಮನೆಯವರು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರೋದಿಲ್ಲ. ಎಲ್ಲ ಸೆಂಟಿಮೆಂಟಲ್ ಫೂಲ್ಸ್. ಅವರ ಮಧ್ಯೆ ಇರೋ ಸೆಂಟಿಮೆಂಟ್ಗಿಂತ ನನ್ನ ಮರಳಿ ಮಧ್ಯೆ ಇರೋ ಅನುರಾಗ ದೊಡ್ಡದು. ರೆಡಿ, ಅವರು ನಿಮಗೆ ಮಾಡಿರೋ ಅವಮಾನಕ್ಕೆ ತಕ್ಕ ಪ್ರತೀಕಾರ ತೀರಿಸ್ಕೊಳ್ಳದೆ ಬಿಡಲ್ಲ. ನಿಮಿಷ ಅವರು ಆಸೆ ತಗೊಂಡು ಬರ್ತೀನಿ. ಅಮ್ಮ, ನೀವೇನಮ್ಮ ನಮ್ಮೂರಲ್ಲಿ ಹೆಂಡತಿ? ಹೌದು, ನೀವ್ಯಾರು? ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟಕ್ಕೆ ನೀನ್ಯಾರು? ನಾನು ಇಸ್ಮಾಯಿಲ್ ಅಮ್ಮ. ಓಹೋ, ನೋಡಿದ್ದಾಯ್ತಲ್ಲ, ಇನ್ನೂ ಯಾಕೆ ನಿಂತಿದ್ಯಾ? ಅರೆ ಇಸ್ಮಾಯಿಲ್ ಅಣ್ಣ, ಯಾವಾಗ ಬಂದೆ? ಈಗ ಬಂದೆ. ಅದ್ಗೆ ಇಸ್ಮಾಯಿಲ್ ಅಂತ ನಮ್ ಜೊತೆ ಹುಟ್ಟಿಲ್ಲ ಅಷ್ಟೇ, ನಮ್ಮನೆಲ್ಲ ತಂದ್ರೆ ತುಂಬಾ ಪ್ರೀತಿ. ಬಾ ಕೂತ. ನನ್ನ ಜಾಗ ಇಲ್ಲಿಲ್ಲ ಇಸ್ಮಾಯಿಲಣ್ಣ, ಇಲ್ಲಿದೆ ಇಲ್ಲಿದೆ.
ವಿಜಯ, ಈ ಸಂಬಳ ತಗೊಂಡೋಗಿ ಅತ್ತೆ ಕೊಟ್ಬಿಡ್ ಬಾ. ಏನಂದ್ರೆ ನೀವೇನ್ ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಕೇಳ. ಹೇಳು. ಏನಿಲ್ಲ, ನಿಮ್ಮಮ್ಮ ಸಂಬಳ ತರ್ತಿದ್ರಲ್ಲ, ಯಾರ ಕೈ ಕೊಡ್ತಿದ್ರು? ಅತ್ತೆ ಕೊಡ್ತಿದ್ರು. ಹೌದಲ್ಲ, ಮತ್ತೆ ನೀವು? ನಿಮಗ್ ಕೊಡ್ಬೇಕಾ? ಹಾಗೇನಿಲ್ಲ, ನಾನೇನ್ ದುಡ್ಡು ಮಾಡಿಲ್ವಾ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಮಾಡ್ಕೊಳ್ದೆ ನಿಮ್ ಇಷ್ಟ ಬಂದಾಗ ಮಾತಾಡ್ತಿರಲ್ಲ. ಅರೆ, ಯಾಕೆ ಕೋಪಿಸ್ಕೋತೀಯ? ಅಬ್ಬ, ನೀನ ಸತ್ಯಭಾಮೆ ತದ್ರೂಪ. ಅದೇನ್ ಹೇಳ್ತೇನೆ ಹೇಳು. ಏನಿಲ್ಲ, ನೀವು ಸಂಬಳ ಎಲ್ಲ ತಂದು ನಿಮ್ಮ ಮಕ್ಕಳಿಗೆ ಕೈ ಕೊಡ್ತಾ ಇದ್ದೀರಲ್ಲ? ಹೌದು. ಅವರು ನಮ್ಮ ಇದ ಡಾಕ್ಟ್ರು, ನನ್ನ ಬಾಯಿ ಜೊತೆ ದೊಡ್ಡ ಶ್ರೀಮಂತಳು ಅಂತ ನಮ್ ಸುಖ ಸಂತೋಷಕ್ಕೆ ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ. ಪಾಪ ಹುಡುಗರಿಗೆ ಒಳ್ಳೆ ಬಸನೇ ಇಲ್ಲ ನೋಡಿ. ನಾನು ಎಷ್ಟು ಹೇಳಿದ್ರೂ ಕೇಳಿದೆ, ಈ ಸರಿ ತಂದ್ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಹೌದಾ? ಈ ವಿಷಯ ನಂಗೆ ಗೊತ್ತೇ ಇಲ್ವಲ್ಲ. ಅದಕ್ಕೆ ಈ ದುಡ್ಡು ನನ್ನ ಹತ್ರ ಇದ್ರೆ ಯಾರ್ಯಾರಿಗೆ ಏನೇನು ಬೇಕೋ ನಾನೇ ನೋಡ್ಕೋಬಹುದು. ಇಷ್ಟು ದಿನ ನಿಮ್ಮತ್ತಿಗೆ ನಿಮ್ಮನ್ನೆಲ್ಲ ನೋಡ್ಕೊತಾ ಇದ್ರು, ಈಗ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಈ ದುಡ್ಡನ್ನು ಸಾಲದೇ ಇದ್ರೆ ನಾವೇ ನೋಡ್ಕೋಬಹುದು. ಹೌದು, ನೀವು ಹೇಳೋದು ನಿಜ. ನಿಮ್ಮ ಸಂಬಳನ ನಿಮ್ ಕೈಲೇ ಕೊಡ್ತೀನಿ. ಹುಷಾರು. ಸರಿ. ಆ ಮೂರ್ತಿ ಸತ್ತ ಮೇಲೆ ಅವನ ಜಾಗಕ್ಕೆ ನೀನು ಬಂದಿದೀಯ. ನಮ್ ಫ್ಯಾಕ್ಟ್ರಿ ವರ್ಕರ್ಸ್ ಎಲ್ಲ ನಿನ್ನ ಮೇಲೆ ಬಹಳ ವಿಶ್ವಾಸ ಪ್ರೀತಿ ಇಟ್ಟಿದಾರಲ್ಲ, ಅದು ನನ್ನ ಪುಣ್ಯ ಸರ್. ಅಂದಹಾಗೆ ಈ ಮಾಲೀಕರು ಕಾರ್ಮಿಕರು ಒಂದು ಸೇತುವೆ ಇದ್ದ ಹಾಗೆ, ಇದ್ರ ಎಲ್ಲಾದ್ರೂ ಬಿರುಕು ಬಂದ್ರೆ ಅದಕ್ಕೆ ಡೇಂಜರ್ ಅಲ್ವಾ? ಬರೋಬ್ಬರಿ ಹೇಳಿದ್ರಿ ಸಾಬ್ ನೀವು. ಇನ್ ಮೇಲೆ ನಾನೇ ಮುಂದಿನಿಂತು ಈ ಮಾಲೀಕರು ಕಾರ್ಮಿಕರು ಭೇದ ಇಲ್ಲದೆ ಎಲ್ರು ಒಂದೇನ್ನು ಹಾಗೆ ಮಾಡ್ತೀನಿ. ಗುಡ್, ವೆರಿ ಗುಡ್. ನನಗೆ ಗೊತ್ತು ಕಣಯ್ಯ, ನೀನು ಮಾಡೇ ಮಾಡ್ತೀಯ ಅಂತ. ಇಸ್ಮಾಯಿಲ್, ನೀನೊಬ್ಬ ನನ್ನವನಾದ್ರೆ ಸಾಕು. ತಗೋ. ಬಹು ಶುಕ್ರಿಯಾ ಸಾಬ್. ನಾನು ಈ ಫ್ಯಾಕ್ಟ್ರಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಕ್ಕೆ ಸಾರ್ಥಕವಾಯಿತು. ಈ ಹಣನ ವೆಲ್ಫೇರ್ ಫಂಡ್ ಕೊಟ್ಟು ಬರ್ತೇ. ಇಸ್ಮಾಯಿಲ್, ನಿಂತ್ಕೊಳ್ಳಯ್ಯ, ಇದು ನಿಮ್ಮ ಸ್ವಂತಕ್ಕೆ. ನನಗೆ ಕ್ಷಮಿಸಿ ಸರ್. ಈ ಫ್ಯಾಕ್ಟ್ರಿ ಅನ್ನೋದು ಒಂದು ಫಲ ಕೊಡುವ ಮರ ಇದ್ದ ಹಾಗೆ, ಇದರಲ್ಲಿ ಬೆಳೆಯುವ ಎಲ್ಲ ಹಣ್ಣುಗಳು ಎಲ್ಲರಿಗೂ ಸೇರ್ಬೇಕು. ಇದು ಹಾಗೆ, ಇದನ್ನ ವೆಲ್ಫೇರ್ ಫಂಡ್ ಖರ್ಚು ಹಾಕ್ಕೊಳ್ಳಿ. ಬರ್ತೀನಿ. ಸಲಾಮ್ ಅಲೈಕು. ಈಗ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ಒಂದಲ್ಲ ಒಂದ್ ದಿವಸ ನೀನು ಈ ತರ ಸಪ್ಪೆ ಮುಖ ಹಾಕೊಂಡು ಬಂದೇ ಬರ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ನಾನು ಅವತ್ತೇ ನಿನಗೆ ಹೇಳಲಿಲ್ಲ ಅವರೆಲ್ಲ ಸೆಂಟಿಮೆಂಟಲ್ ಫೂಲ್ಸ್ ಅಂತ? ನೀನೆಲ್ಲ ನನ್ನ ಮಾತು ಕೇಳಿದೆ. ನೀನು ನಿನ್ನ ಗಂಡನ ಮರಳು ಮಾಡಲಿಕ್ಕೆ ಕರ್ಕೊಂಡ್ ಬರೋದು ಬರೀ ಕನಸಿನ ಮಾತು. ಅವ್ರ ಸ್ವಭಾವನೇ ನನ್ಗೆ ಅರ್ಥ ಆಗಲ್ಲ ಡ್ಯಾಡಿ. ಒಂದೊಂದ್ಸಲ ನನ್ನ ಮಾತು ಕೇಳದೇ ತರನೇ ಇರ್ತಾರೆ, ಇದ್ದಕ್ಕಿದ್ದ ಹಾಗೆ ಬದಲಾಗ್ಬಿಡ್ತಾರೆ. ಅಷ್ಟೇ ಅಮ್ಮ, ಅಷ್ಟೇ. ನಿನ್ನ ಮೇಲೆ ಆ ಕೆಲಸನ ನನಗ್ ಬಿಡು, ಆಗ ನಾನು ನೋಡ್ಕೋತೀನಿ ಬಿಡಿ. ಕೋಲಾರ ಚಿನ್ನದ ಗಣಿನ ನನ್ನ ಮುಂದೆ ಇರುವಾಗ ಆಗಲ್ಲ ಅಂತೀನಿ. ಆದ್ರೆ ಈ ಹರಿಗೆ ತಲೆ ಪ್ರಿನ್ಸಿಪಲ್ಸ್ ಇದೆ. ಕೈ ಮುರಿಯೋಕ್ಕಿಷ್ಟು, ಕಾಲು ಮುರಿಯೋಕ್ಕಿಷ್ಟು, ಬಾಯಿ ಮುಚ್ಚಕ್ಕಿಷ್ಟು, ಕೈ ಕಾಲು ಮುರಿದು ಹಾಸ್ಪಿಟಲ್ ಸೇರ್ಸಕ್ಕಿಷ್ಟು, ಸಾಯಿಸಕ್ಕಿಷ್ಟು, ಸಾಯಿಸಿ ಸಮಾಧಿ ಮಾಡೋಕ್ಕಿಷ್ಟು, ಸಾಯಿಸ್ಯ ಸಮಾಧಿ ಮಾಡೋಕ್ಕಿಷ್ಟು, ಸಮಾಧಿ ಮಾಡಿದ ಸಾಯ ತನಕ ನರಳ ಹಾಗೆ ಮಾಡೋಕ್ಕಿಷ್ಟು. ಇದು ನನ್ನ ಲಿಸ್ಟು, ಇದರಲ್ಲಿ ಯಾವ ನಿಮ್ಗೆ ಬೆಸ್ಟು ಅದು ನನ್ನ ಫಸ್ಟ್. ಅದು ಸರಿ. ವೈಟ್ 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 ವೈಟ್. ಈ ಹರಿ ಅಡ್ವಾನ್ಸ್ ಇಲ್ದೆ ಯಾವ ಅಸೈನ್ಮೆಂಟು ಆಕ್ಸೆಪ್ಟ್ ಮಾಡಲ್ಲ. ಓಕೆ, ನಾವು ಟೋಸ್ಟ್. ಒಂದಲ್ಲ ಎರಡಲ್ಲ ಮೂರು ಬಾಟ್ಲು ಇಲ್ಲಿ ಹೇಗ್ ಬಂತು? ನಾನು ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಕ್ಕೆ ನನ್ನ ಸ್ನೇಹಿತರೆಲ್ಲ ಕೊಟ್ಟು ಕಳ್ಸಿರು ಕಾಣಿಕೆ ಅಂತ ಕಾಣಿಸುತ್ತೆ. ಹಾಳಾಗ್ತು ಬಟ್ಟಿ ಸಾರ ಕುಡಿದು ಕುಡಿದು ಬೇಜಾರಾಗ ಹೋಗಿತ್ತು. ವಾರ ಸೇರ್
ನನ್ನ ತಂಗಿಗೆ ನಾನು ಮಾತು ಕೊಟ್ಟಿದ್ದೀನಿ. ನಾನು ನಿನ್ನ ಮೇಲೆ ಕುಡಿಯುವುದಿಲ್ಲ, ನಾನು ನಿನ್ನ ಮೇಲೆ ಕುಡಿಯುವುದಿಲ್ಲ. ಇಲ್ಲ ಹೌದು, ನನ್ನ ಸ್ನೇಹಿತರೆಲ್ಲ ಇಷ್ಟೊಂದು ಪ್ರೀತಿಯಿಂದ ಕೊಟ್ಕೊಳ್ತಿರುವಾಗ ನಾನು ಇದನ್ನು ಕುಡಿದೇ ಇದ್ರೆ ಅವರೆಲ್ಲ ಎಷ್ಟು ನಂಬ್ಕೋತಾರೋ ಏನೋ. ಇವತ್ತು ಒಂದು ದಿನ ಕಡೇ ದಿನ ಚೆನ್ನಾಗಿದೆ ಆ ವಿಷಯ. ನಮ್ಮನ್ನು ಕೇಳಿದ್ರೆ ನನ್ಗೆ ಗೊತ್ತಾಗುತ್ತೆ, ಕರ್ಸ್ಕೊಂಡಿರೋ ಆಕೆ ಗೊತ್ತು, ಗಂಡ ಮನೆಗಿರೋ ನಿನಗ್ ಗೊತ್ತು. ಅಮ್ಮ ಇಷ್ಟು ವಯಸ್ಸಾಗಿ ಮನೆಯಲ್ಲಿ ಇಷ್ಟೊಂದು ಜನ ಇದ್ರು, ಸ್ವಲ್ಪ ನಿಮ್ಮ ಮೈ ಮೇಲೆ ಪ್ರಜ್ಞೆ ಇಲ್ರಿ, ಹೇಗೆ ನಡ್ಕೊಳ್ಳೋದು? ವಿದ್ಯಾ ಏನ್ ಮಾತಾಡ್ತಾ ಇದೆ? ಏನಾಯ್ತಮ್ಮ? ನಳ್ಳಿ ನಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ನೂರು ಮತ್ತೊಂದು ಅನ್ನಂತೆ. ಏನು ಗೊತ್ತಿಲ್ಲದವ್ರ ಹಾಗೆ ಏನೋ ನಾಯಿ ಏನಾಯ್ತಮ್ಮ ಅಂತ ನಸುಗುಂದ ತರ ಕೇಳೋದು ನೋಡಿ. ಪಾಪ ವಿಜಯ, ಏನಿದು ಏನ್ ಮಾತಾಡ್ತಾ ಇದೆಯಾ ಅಂತ ತಿಳ್ಕೊಂಡು ಮಾತಾಡಿ. ತಿಳ್ಕೋಬೇಕಾಗಿರೋದು ನಾನಲ್ಲ ಆತನವ್ರೆ, ನಿಮ್ ಮೈದಂದ್ರು ನೀವು ತಾನೇ ನಿಮ್ ಪ್ರೀತಿ ಇಸ್ಮಾಯಿಲಣ್ಣ. ತಪ್ಪು ಮಾಡಿರೋ ತರ ನಿಮ್ರು ನಿಂದ ಹೊರಗೆ ಬಂದಿರೋದನ್ನ ಎಲ್ರು ನೋಡಿದಾರೆ. ಅದ್ ಯಾಕೆಂತ ಅವರೇ ತಿಳ್ಕೋಬೇಕು. ಏನು ಇಸ್ಮಾಯಿಲಣ್ಣ ಮಂಗಳೂರಿಂದ ಹೊರಗೆ ಬಂದ? ಇಸ್ಮಾಯಿಲ್ ಕ್ಲಾಸ್ ನೀನ್ ಕುಡಿದಿದ್ಯಾ? ಅಮ್ಮ ನೀನ್ ಹಾಗೆ ನೋಡಬೇಡಮ್ಮ, ನನಗೇನು ಗೊತ್ತಿಲ್ಲಮ್ಮ. ಕೊಂಡಿದ್ ನೋಡಿದಾಗ ನಿನ್ ರೂಮ್ನಲ್ಲಿದ್ದೆ, ಅದಕ್ಕಿಂತ ಮುಂಚೆ ಏನ್ ನಡೀತು, ನಾನು ಇಲ್ಲಿ ಹ್ಯಾಕ್ ಬಂದೆ ನನ್ಗೊಂದು ಗೊತ್ತಿಲ್ಲಮ್ಮ. ನನ್ನ ನಂಬಮ್ಮ ರಾತ್ರಿ ನೀನ್ ಕುಡಿದಿದ್ಯಾ? ಹೌದಮ್ಮ. ನಿನ್ನ ಕುಡಿಯೋ ಕೆಟ್ಟ ಕೆಟ್ಟದಿಂದ ಎಂತೆಂತ ಅನಾಹುತ ಆಗ್ತಾ ಇದೆ ಅಂತ ನೋಡಿದ್ಯಾ? ನಾಲ್ಕು ಜನರ ಮುಂದೆ ತಲೆ ಸಜ್ಜಾಗ ಹಾಗೆ ಮಾಡಿಬಿಟ್ಟೆ, ನಾನು ದ್ರೋಹ ಮಾಡಿದೆ ಅಂತ ಈ ಅಪವಾದ ನನ್ನ ಮೇಲೆ ಬರೋ ಹಾಗೆ ಮಾಡಿದೆ. ಸಣ್ಣಗೆ ಇದಕ್ಕಿಂತ ಕೆಡಕ್ ಬೇರೆ ಯಾವುದೂ ಇಲ್ಲ. ನಾನು ಕುಡಿತ ಅದಿಜ, ಆದ್ರೆ ತಂಗಿ ಮೇಲೇ ಆಸೆ ಪಡುವಂತ ನೀಚ ನಾನಲ್ಲಮ್ಮ. ಮುರಳಿ ಮುರಳಿ ಅಮ್ಮ ವಿಜಯ ನನ್ನ ಕಾಲಿಗೆ ಬೀಳ್ತೀನಮ್ಮ,
ನಮ್ಮನ್ನ ಮತ್ತೆ ಬೇಡ ತಾಯಿ. ಶಾಂತಮ್ಮ ಶಾಂತಮ್ಮ, ನನ್ನ ಒಡಿ ಹುಟ್ಟಿ ತಂಗಿ ಇದ್ದ ಹಾಗೆ. ತಂಗಿ ಇದ್ದಾಗ ತಾನೆ, ತಂಗಿ ಅಲ್ವಲ್ಲ. ಎಷ್ಟು ದಿನ ಈ ಮಾತು ಹೇಳ್ಕೊಂಡೆ ಕಣ್ಣ ಮುಚ್ಚಲಾಡ್ತಿದ್ರಿ. ಇವತ್ತಿಗೆ ನಿಮ್ ತಾತರು ಕಡ ತುಂಬಿ ನಮ್ ಕಂಡಿಸ್ತಿದ್ರಿ. ಬೇಡಮ್ಮ, ನೀನೇನು ಮಾತಾಡ್ಬೇಡಮ್ಮ. ಬೇಕಾದ್ರೆ ನನಗ್ ಬಯ್ಯಮ್ಮ, ನಾನ್ ಕುಡಿದು ಬಂದ ತಪ್ಪಿಗೆ ನಿನ್ ಮನಸ್ಸಿಗೆ ಬಂದಷ್ಟನ್ನು ಹೊಡೆದ್ ಬಿಡಮ್ಮ. ಆದ್ರೆ ಈ ದೇವತೆ ಮೇಲೆ ಇಲ್ಲದ ಅಪಾದ ಹೊರಿಸ್ಬೇಡಮ್ಮ, ಇಲ್ಲದ ಅಪಾದ ಹೊರಿಸ್ಬೇಡ. ನನ್ ಮಾತ ನಂಬಿಕೆ ಇಲ್ವಾ? ನನ್ ಮಾತಲ್ಲಿ ನಿಮ್ಗೆ ಯಾರಿಗೂ ನಂಬಿಕೆ ಇಲ್ವಾ? ನಾನೇನ್ ಬದುಕಿರ್ಬಾರ್ದು, ನನ್ನ ಸಾಕು ಹುಡುಕೋ ಹೆಂಗ್ ಬದುಕಿರ್ಬಾರ್ದು? ಹೌದು ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ನಡೀರಿ, ನಮ್ಮನೆ ಹೋಗೋಣ. ಈಗಾಗ್ಲೇ ನಿಮ್ಮ ಅಣ್ಣನ್ ಕಳ್ಕೊಂಡು ನಾನು ಅರ್ಥ ಸತ್ತಿದ್ದೇನೆ. ಅಪಾದ ಬೇರೆ ಹರಿಸಿ ಹತ್ತು ಜನರ ಮುಂದೆ ಕುಲಟೆ ಅನ್ನೋ ಪಟ್ಟ ಕಟ್ಟಿ ಹೋಗ್ಬೇಡಿಯಪ್ಪ. ಈ ಪಾಪದಲ್ಲಿ ನನ್ನ ತಾಳೇನಿಲ್ಲ ಅಂತ ನೀನು ನಮಗೆ ಬರ್ಬೇಕಾದ್ರೆ ನಾನೇನ್ ಮಾಡ್ಬೇಕು ಹೇಳು? ಪೀಠ ಬಿಡ್ಬೇಕಾ, ನೀರು ಹಾಕೋಬೇಕಾ, ನೀನು ಇಲ್ಲ ತಗೋಬೇಕಾ? ಏನ್ ಮಾಡ್ಬೇಕು ಹೇಳಪ್ಪ, ಏನ್ ಮಾಡ್ಬೇಕು? ನನಗ್ ತಾಯಿ ಇಲ್ದೇ ಇದ್ರು ಇಷ್ಟು ದಿವಸ ನೀನೇ ನನ್ನ ತಾಯಿ ಅಂತ ತಿಳ್ಕೊಂಡು ನೀನ್ ಹೇಳಿದ್ನೆಲ್ಲ ಮಾಡ್ತಿದ್ದೆ. ಇನ್ನ ನೀನೇನು ಹೇಳದು ಬೇಡ, ನಾನ್ ಕೇಳದು ಬೇಡ. ಪಾಂಚ ನಿನಗೆ ಅನುಮಾನೇನಪ್ಪ? ಆ ಶ್ರೀರಾಮಚಂದ್ರ ಕೂಡ ಸೀತೆನ ಅನುಮಾನಿಸ್ತಾ. ಆದ್ರೆ ಲಕ್ಷ್ಮಣನ್ಗೆ ಆಕೆ ಯಾವತ್ತೂ ಮಹಾಸಾಧ್ಯನೇ. ಅದಕ್ಕೆ ಮಹಾಸಾಧ್ಯ ಸಂಸಾರನೇ ಹಾಳು ಮಾಡಿದ ನನಗೆ ಒಂದು ಪ್ರಾಣ ತೆಗೆಯಕ್ಕಾಗೋದಿಲ್ಲ. ಸುಳ್ಳು ಆಪದನ್ನು ತಡೆಯಲಾಗದೆ ಈ ಪ್ರಪಂಚನೇ ಬಿಟ್ಟುಕೊಂಡಿದೆ. ಈ ಭಾಷೆ
ಅದರಿಂದ ತಿಳಿದಿಲ್ಲ ನಿಮ್ಮ ಸಾಹಿತ್ಯ ಕೊಡಲಾರೆ ನಾನು ಆತುರದ ಲಕ್ಷಣ ನೋಡು ಇನ್ನೇನು ಚೈತ್ರ ಬಂದಿಲ್ಲ ಬಳಿಗಾಲ ನಿನ್ನ ಹೋಗಿಲ್ಲ ಶಾಂತಮ್ಮ ಅಂದ್ರೆ ನೀವೇನಾ? ನಮಸ್ಕಾರ ಕಣಕ್ಕ. ನಮಸ್ಕಾರ. ನಿಂತ ಹೊಸ ಮಾತಾಡೋದಿತ್ತು ಕಣಕ್ಕ. ನನ್ ಹತ್ರ ಅಲ್ಲ. ಹ್ಮ್, ಇದ್ದ ಬಾರಕ್ಕ ನಾನು ಹೇಳ್ತೀನಿ. ತಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ, ನೀವು ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ ಹುಡುಗ ವಾಸು ಇಲ್ವಾ? ಅವನಿಗೆ ಬಹಳ ಚೆನ್ನಾಗಿ ಗೊತ್ತು ಕಣಕ್ಕ. ನಾನು ನಿಮ್ ವಾಸು ಇಲ್ವಾ? ಅವ್ ನಮ್ಮ ಹುಡುಗಿನ ಬಿದ್ದವನೇ, ನಮ್ಮ ಹುಡುಗಿನೂ ಅಷ್ಟೇ, ಅವನಿಂದ ಬಿದ್ದವಳೆ. ನಾಳೆ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಾವು ನಾನು ಹಿರಿಯ ತಲೆ ಚಚ್ಕೋಬೇಕಾಗತ್ತೆ ಅಂತ ಒಂದ್ ಮಾತು ಹೋಗೋಣ ಅಂತ ಬಂದೇಕಾಗತ್ತ. ನಾನು ಸತ್ವಾಗ್ಲು ಆ ಎಲ್ಲ ನನಗೆ ಸತ್ಯ, ನಾನು ಯಾಕೆ ಸುಳ್ಳಾಳಕ್ ಬರ್ಲಿ? ಅದ ನಿಂಗ್ ವಾಸನೆ ಬರ್ತಾನೆ, ಅವನೇ ಒಂದ್ ಮಾತು ಕೇಳಕ್ಕ. ನಿಮ್ ಹುಡುಗಾಟಗಳು ಇದೀರ್ ಕಿವಿಗೆ ಬಿದ್ದಿರ್ಲಿ ಅಂತ ಮಾತು ಹೇಳೋಣ ಅಂತ ಬಂದೆ. ಅದು ಅದಕ್ಕೆ ಕಬ್ಬಿಣ ಕುದ್ದ ಗುಚ್ಚಲ್ಲ ನೀನು ಪಾಠ ಗುಚ್ಚ. ಅಲ್ಲ ಅಪರೂಪ ಮನೆಗಾಡಿದ್ರೆ ತಂದಿದ್ದೀನಿ, ನನಗೆ ಏನು ಕೊಡಲ್ಲ? ಏನು ಬನ್ನಿ ಮಾಡ್ಕೊಡ. ಅಯ್ಯ ನೀನ್ ತೊಂದರೆ ತಗೋತಕ್ಕ, ಸುಮ್ಮನೆ ಇನ್ನು ಮನೇಲೆ ಹೊರತಡೋದಿಲ್ಲ, ಪೋಷತ್ತೆ ತಗ ಬಂದು ಊಟನೇ ಮಾಡ್ಕೊಂಡು ಹೋಗ್ತೀನಿ. ಇವಂದೇ ಮುಲಾಜ ಬರ್ತೀನಿ ಅಕ್ಕ. ವಾಸು ಹೋಗಿ ತಗ ಬರ್ತೀಯ? ಏನು ಅಲ್ಲ ನಿನ್ನೆ ಅವಳು ಕನಸು ಕಾಣ್ತಾವಡೆ ಅಕ್ಕ, ಬರ್ಲೇ ಇಲ್ಲ ಮಾತು ಹೇಳ್ಬಿಟ್ಟು ಬಾ ಅಂತ ಹೇಳಿದ್ವಿ ಬರ್ತೀಯ? ಅದ್ನೇಳ ತಂದೆ ನೀನ್ ಮಾತು ಕಟ್ಟಿಸ್ಕೊಂಡು ತಗೀತಿ ಬಿದ್ದ ಹೋಗೋಣ. ಏನೋ ಇದಲ್ಲ ಅವನು ಹುಚ್ಚ ಆತ್ಗೆ ಬಾತ್ಗೆ. ನಾನು ಅಂಗಡಿಗೆ ಹೋಗಿ ಬರ್ತೀನಿ, ನೀನು ಹೋಗಿ. ಸರಿ ¶¶
ಡಾಕ್ಟ್ರೆ. ಏನಮ್ಮ? ವಾಸು ನಾ ಟ್ಯಾಕ್ಸಿ ಓಡಿಸ್ತಾ ಇದ್ದಾನೆ. ಏನು? ಹೌದು ಅದಕ್ಕೆ ನನ್ ಫ್ರೆಂಡ್ಸ್ ಈ ವಿಷಯ ಮೊದಲು ಹೇಳಿದ್ರು, ನಾನ್ ನಂಬಿರ್ಲಿಲ್ಲ. ಇವತ್ ನಾನು ಕಣ್ಣಾರೆ ನೋಡಿದೆ. ಹೌದಾ? ಅಲ್ಲಿಗೆ ಅಕ್ಕಿನ ತರಕಾರಿ ನೀವಿದೆಲ್ಲ ತರದೇ ಇದ್ರೆ ಮನೇಲಿ ಅಡಿಗೆನೆ ಆಗಲ್ವೋ? ದುಡ್ದು ಸಂಪಾದನೆ ಮಾಡೋಷ್ಟು ದೊಡ್ಡವರಾಗ್ಬಿಟ್ರ ತಾವು? ನೋಡಿ, ನೀವು ಹೋದ್ ಮೇಲಿಷ್ಟು ನಮ್ಮ ಮನೇನು ಸಾಕ್ಬೇಕಾಗಿಲ್ಲ. ಇಲ್ಲ ಅದಕ್ಕೆ, ಕಾಲೇಜ್ ಮುಗಿದ್ಮೇಲೆ ಪಾರ್ಟ್ ಟೈಮ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿ ಓದಿ ದೊಡ್ಡವರಾಗ್ಬೇಕು ಅನ್ನೋದೇ ನಿಮ್ಮ ಮನೆಯ ಆಸೆ. ಅವ್ರ ಆಸೆ ನೆರವೇರಿಸೋದೇ ನನ್ನ ಕರ್ತವ್ಯ. ನೋಡಪ್ಪ, ನಾನು ಓದ್ ಮಾತ್ರ ಹಾಳು ಮಾಡ್ಕೋಬೇಡ. ನಿಮ್ಮನ್ನು ಮರೆಯೋಕ್ಕಾಗುತ್ತಾ? ಅದೇ ತಾನಮ್ಮ, ಬಂದಿರೋದು ಕಷ್ಟ. ಒಳ್ಳೋರು ಯಾರಾದ್ರೂ ಸಾಲನೇ ಕೊಡಬಾರ್ದು ಅಂತ. ಯಾಕಾಗಂತೀರಿ? ದೇವರು ಅಂಥವ್ರನ್ನ ಬೇಗನೆ ಕರ್ಕೊಂಡು ಹೋಗ್ಬಿಡ್ತಾನಮ್ಮ. ನಮ್ಮ ಹಸಿರು ಖೋಟ, ಬಂಡಿಗೂ ಖೋಟ. ಅಯ್ಯೋ, ಹಾಗೆ ತಿಳ್ಸೋದು. ಸ್ವಲ್ಪ ದಿವಸ ಅವಕಾಶ ಕೊಡಿ, ಹಾಗಾದ್ರೂ ಮಾಡಿ. ಬಡ್ಡಿ ಸಮೇತ ನಿಮ್ ಸಾಲ ತೀರ್ಸೋ ಸಾಯ್ತು. ಹಾಗಮ್ಮ, ಇಷ್ಟು ದಿವಸ ಸಮಾಧಾನ ಆಗಿದ್ದೆ. ಮೂರ್ತಿ ಇದ್ದ ಕೊಡ್ತಾ ಇದ್ದ, ಅವ್ರು ತೀರು ಹೋದ್ಮೇಲೆ ಇಷ್ಟ ಕೊಡ್ತಾ ಇದ್ನಲ್ಲ ಅಂತ. ಹೌದಮ್ಮ ಅಂತೀನಿ. ಈಗ ಅವನು ಸತ್ತ, ನಾನು ಯಾರ ಹತ್ರ ವಸೂಲು ಮಾಡೋದು? ಅಸಲು ಬಿಡು ಪರವಾಗಿಲ್ಲ, ನಿನ್ ಮೈಮ ಇದ್ದಾನೆ, ನನ್ ಬಡ್ಡಿ ಗತಿ ಏನು ಅಂತ. ಈಗ ತಕ್ಷಣ ಕೊಡಕ್ ನನ್ ಹತ್ರ ಏನಿಲ್ವಲ್ಲ, ಏನ್ ಮಾಡೋದು? ಹೇಳ್ಕೊಂಡು ಹೋಗ್ತೀನಿ, ಮೂರು ಬಡ್ಡಿ ಬಡ್ಡಿ ಹಾಕೊಳ್ತೀನಿ. ಬೇಡಿ, ಅವ್ರಿಗೆ ಆತ್ಮಾರ್ಥ ಉಳಿದಿರೋದಂದ್ರೆ ದಯವಿಟ್ಟು ಮಾತ್ರ ತಗೊಂಡು ಹೋಗ್ಬೇಡಿ. ನಿಮ್ದ ಅಮ್ಮಯ್ಯ ಸಾಕಿಲ್ಲ, ನೀನೇನ್ ಮಾಡ್ತಾ ನನ್ಗೆ ಗೊತ್ತಿಲ್ಲ. ಬರೋತಿನ ಒಂದನೇ ತಾರೀಕಾಗಿ ಬಡ್ಡಿ ನನ್ನ ಮನೆ ತಾರೀಕು ಬಿದ್ದಿರಬೇಕು. ನಾನು ಹೇಳ್ತೀನಿ, ಅದನ್ನ ತಗೊಂಡು ಹೋಗ್ಬೇಡಿ. ಸ್ವಲ್ಪ ತಪ್ಪ, ಅದನ್ನು ತಗೊಂಡು ಹೋಗ್ಬೇಡಿ. ಸರಿ, ಯಾಕೆ ತಂತ ಇದೆಯಾ? ಆಗಲ್ಲ. ಯಾಕಪ್ಪ ಹುಚ್ಚ ಇಲ್ಲ ಅಂತ ಮನೆ ಕಲಿಸಿದ್ರು? ಅಮ್ಮ, ಅಮ್ಮ ಯಾಕೆ ಮಾಡ್ತಾಯಿದ್ಯಾಟ್ಲಿಲ್ಲ ಅಂತ ದೂರ ಕುತ್ಕ. ಸರಿ, ಕೇಳ್ಬಾರ್ದ? ನಾನು ಏನ್ ಬೇಡ, ಎಲ್ಲೇದಣ ಸಾಕಿ ನೋಡಿ. ಶಿವ ಅಂತ ಇವತ್ತು ನಮ್ಮ ಮನೆ ನಾಯಿ ಎರಡು ಮೈ ಹಾಕ್ತು ಗೊತ್ತಾ? ಇನ್ನು ನಾಯಿ ಕುರಿ ಇವ್ರ ಜೊತೆನೆ ಇದೆ. ನೀವ್ ಜೊತೆ ನಿಂತ? ನಾನು ಆಲ್ ಸ್ಟೇಷನ್ ಬಾಲ್ ಮಿಷನ್. ಮತ್ತೆ ನಮ್ಮ ಅದನಾರಿ ನಿಮ್ಮ ತುಂಬಾ ಕೇಳ್ತ. ಅಯ್ಯೋ, ನನ್ನ ಗುರುಗಳು ಅಂತ ಅನ್ಸಿಲ್ಲ. ಏನೋ ದೇವ್ರದ ಚೆನ್ನಾಗಿ ನಡೀತಿದೆ. ಬರ್ತೀನಿ. ನಮಸ್ಕಾರ. 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 ಮೇಡಮ್ಮ, ವಿಜಯ ಇಲ್ಲ ಅಷ್ಟು ಚೆನ್ನಾಗಿಲ್ಲ, ಅಲ್ಲಿ ನೋಡೋಣ. ಮೇಡಮ್, ಇವಳು ಡಾಕ್ಟರ್ ಮುರಳಿ ಹೆಂಡತಿ, ಮೇಲಾಗಿ ನನ್ನ ಮಗಳು. ನಮ್ಮ ಅಂತಸ್ತು ತಕ್ಷಣ ಸೀರೆ ತೋರಿಸು, ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ.
ಹೇಳ್ ಡಾಡಿ, ಈ ತರದ್ದು ನಮ್ ಮನೇಲಿ ಕೆಲಸ ಹೇಳ್ ಸಹ ಇಟ್ಕೊಳಲ್ಲ, ಬೇರೆ ತರ್ತು. ಆ ಕಡೆ ನೋಡೋಣ. ಚೆನ್ನಾಗಿಲ್ಲ ತಗಮ್ಮ, ಕೆಲಸದೇಳಾದ್ರೂ ಆಗತ್ತೆ. ಪ್ಯಾಕ್ ಮಾಡಿಸಿ. ನನ್ ಪರ್ಸನ್ ಆಯ್ತು. ಎಲ್ಲಿ ಬಿಟ್ಟೆ? ಅಲ್ಲಿ ಬಿಟ್ನ? ಇಲ್ಲ ಇತ್ತು ಸರ್. ಎಲ್ಲ ಇತ್ತು? ಹಾ, ಇಲ್ಲಿದೆ. ಅರೆ, 1,000 ರೂಪಾಯಿ ಕಮ್ಮಿ ಇದೆಯಲ್ಲ. ಸರಿಯಾಗಿ ನೋಡಾಡಿ. ಇದ್ರೆ 3,000 ರೂಪಾಯಿ ಇತ್ತಮ್ಮ, ಈಗ 2,000 ರೂಪಾಯಿ ಇದೆ. 1,000 ರೂಪಾಯಿ ಇಲ್ಲ. ಏ ಯಜಮಾನ್ರೆ, ಬನ್ನಿ ಇಲ್ಲಿ. ಏನಾಯ್ತು ಸರ್? ಈ ಪರ್ಸಲ್ಲಿ 3,000 ರೂಪಾಯಿ ಇತ್ತು. ಇದನ್ನ ಇಲ್ಲಿ ಇಟ್ಬಿಟ್ಟು ಆ ಕಡೆ ಹೋಗಿ ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ 2,000 ರೂಪಾಯಿ 1,000 ರೂಪಾಯಿ ಇಲ್ಲ. ಏನಾಗಿರ್ಬೋದು ಸರ್? ಏನಾಗಿರುತ್ತೆ? ಪರ್ಸಲ್ಲಿ ಇಟ್ಮೇಲೆ ಈ ಕಡೆ ತಗೊಂಡಿರ್ಬೇಕು. ಏನಮ್ಮ? ಇಲ್ಲ ಸರ್, ನಾನ್ ತಗೊಂಡಿಲ್ಲ. ಕದ್ದಿರೋರು ಯಾರಾದ್ರೂ ಕದ್ದಿದ್ದೀನಿ ಅಂತ ಒಪ್ಕೋತಾರ? ಬ್ಲೌಸ್ ಮೇಲೆ ಸೀರೆಲ್ಲ ಬೆಚ್ಚಿಟ್ಟಿದ್ದಾಳೆ ಅಂತ ಕಾಣುತ್ತೆ, ಮೊದಲು ಚೆಕ್ ಮಾಡಿಸಿ ನೋಡಮ್ಮ. ತಗೊಂಡಿದ್ರೆ ಒಪ್ಬಿಡಮ್ಮ. ನಾನ್ ತಗೊಂಡಿಲ್ಲ ಸರ್. ಒಟ್ಟಿನಲ್ಲಿ ಪರ್ಸನ್ ಅಲ್ಲಿ ಇಟ್ಕೋದಲ್ಲ, ನಾನ್ ತಪ್ಪು. ವಿಜಯ ಬಾಮ್ಮ, ಸ್ವಲ್ಪ ಇದೆ ಸರ್. ನೋಡಮ್ಮ, ಚೆಕ್ ಮಾಡೋಣ. ಏನ್ ನೋಡ್ತಾ ಇದೀರ? ಚೆಕ್ ಮಾಡಮ್ಮ. ಸರ್, ನನ್ ಮಕ್ಕಳು ನಾನ್ ತಗೊಳ್ಳಿಲ್ಲ ಸರ್. ಸರ್, ವಿಜಯ ಅಮ್ಮ, ವಿಜಯ ನೀನಾದ್ರೂ ಹೇಳಮ್ಮ, ನಾನ್ ತಗೊಳ್ಳಿಲ್ಲಮ್ಮ. ವಿಜಯ, ನಾನ್ ತಗೊಳ್ಳಿಲ್ಲ ಅಮ್ಮ. ನಾನ್ ತಗೊಳ್ಳಿಲ್ಲ. ಎಲ್ಲ ಹೇಳ್ತೀವಿ ಸರ್, ಆಕೆತಿ ಬಿದ್ದಿಲ್ಲ. ಇಲ್ವಾ? ಮತ್ತೇನಾಯ್ತು? ನೋಡಿದ್ರ ಆಕೆ ಬುದ್ಧಿವಂತೆ, ಇಲ್ಲೇ ಸೀರೆಲೆ ಬಚ್ಚಿಟ್ಟು ಹೋಗಿದ್ದಾಳೆ. ಇಲ್ಲಿ ನಾವು ಒಳ್ಳೆ ವೃತ್ತ ತಿಳ್ಕೊಂಡಿದ್ದೆ. ಮಾಡೋದ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಇವಳು ಮುಖ ನೋಡಿದ್ರೆ ಮೋಸ ಹೋಗ್ಬೇಡಿ. ಇಂಥ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ಬೇಕು. ಕಷ್ಟದಲ್ಲಿ ಇದೆಯಲ್ಲ ಅಂತ ಕೆಲಸ ಕೊಟ್ರೆ ಕೈಸಲ್ಲಿ ಕರ್ತಾರೆ. ಆಚಾರ ಯಾವುದು ಅನಾಚಾರ ಯಾವುದು ಅಂತ ಮುಂದೆ ಗೊತ್ತಾಗುತ್ತೆ ಭುಜೇಂದ್ರಾವ್. ಏನ್ ಹತ್ಗಮ್ಮರೇ, ತಾವು ಕಷ್ಟಪಟ್ಟು ದುಡ್ದು ಸಂಸಾರ ನಿಭಾಯಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಇನ್ನೇನತ್ಗೆ, ನಾನು ಓದ್ದೆ ಹೋದ್ರೆ ಅಣ್ಣ ನಿನ್ ಕ್ಷಮಿಸಲ್ಲ ಅಂತ ಹೇಳಿದ್ದೆ. ಇವತ್ತು 10 ಜನರ ಮುಂದೆ ನಿನ್ಗೆ ಅವಮಾನ ಆಗಿ ನಿನ್ ಕಣ್ಣೀರು ಹಾಕ್ತಾ ಇದ್ರೆ ಅಣ್ಣ ನನ್ನ ಕ್ಷಮಿಸ್ತಾನೆ ಅತ್ಗೆ? ಇಲ್ಲ ರೋಮಿಯೋ ಜೂಲಿಯಟ್, ನಿಂತಿರ ಪೋಸ್ಗಳು ನೋಡು. ಅನ ಸುಮ ಹೋಗಿ ಹೋಗಿ ನನ್ನ ತಮ್ಮನೇ ಸಿಕ್ಕಿದ್ ನನಗೆ. ಅನಲ್ಲ ಇದೇನಾ ನೀನ್ ಮಾಡೋ ಕೆಲಸ? ಹೋಗೋಣ. ನಮ್ಮ ಅಣ್ಣ ತಮ್ಮನ ಸಂಬಂಧ ಏನಿದ್ರು ಮನೆಯಲ್ಲಿ ನಾಳೆ ಗೋಡೆಗಳ ಮಧ್ಯೆ ಬೀದಿನಲ್ಲ ಕೆಳಕಂಬಂದಿದೆಯಲ್ಲ ಬೀದಿಗೆ. ಏ ಸುಮ, ಸುತ್ತವರೆಗೂ ಸುತ್ತಿ, ಆದ್ರೆ ಅದು ಅಷ್ಟಕ್ಕೆ ಇರ್ಬೇಕು. ಹುಷಾರ್, ನನ್ನ ವಿಷಯ ಆಗಿರ್ಲಿ, ಮೊದ್ಲು ನಿಮ್ ವಿಷಯ ನೋಡ್ಕೊಳ್. ಏನ ಅಣ್ಣ, ಹಣಕ್ಕೋಸ್ಕರ ನಾನು ಗೊತ್ತಾಯ್ತು ಬಿಡು. ಒಂದು ಬಂಗಾರದ ಮೊಟ್ಟೆಯ ಕೋಳಿ ಇದೆ, ಅದ್ರ ತಲೆ ಮೇಲೆ ಒಂದು ಹಾಕಿ ಎರಡು ಮೊಟ್ಟೆ ಕಿತ್ಕೊಂಡ್ಬರ್ತೀನಿ. ಅದರಿಗೆ ಹುಷಾರ್, ಹೋಗೋ ಮನೆಗೆ. ಇದು ಯಾವ ಜನ್ಮದ ಕರ್ಮನೋ ಎಲ್ಲ ಅನುಭವಿಸ್ಬೇಕು. ಹೋಗಪ್ಪ. ಓಕೆ, ಸ್ಟಾರ್ಟಿಂಗ್ ಟ್ರಬಲ. ಡ್ರೈವರ್ ಈ ಹರಿ ಈಗ ಒಳಗೆ ಹೋಗ್ತಾನೆ, 5 ನಿಮಿಷದಲ್ಲಿ ವಾಪಸ್ ಬರ್ತಾನೆ. ಎಕ್ಸ್ಟ್ರಾ ಫೇರ್ ಕೊಡ್ತಾನೆ, ಪ್ಲೀಸ್ ವೈಟ್ ಅಂತಾನೆ.
ನನ್ನ ಹೆಸರು ಮೀನಾ ಅಲ್ಲ, ಹರಿ. ಇಲ್ಲಿಗೆ ಯಾಕೆ ಬಂದೆ? ದುಡ್ಡು ಇದು ಸಾಲ ಸಿಗೋ ಜಾಗ ಅಲ್ಲ. ಈ ಹರಿಗೆ ಸಾಲ ಅಂದ್ರೆ ಶೂಲ ಇದ್ದಾಗೆ. ನಾನ್ ಸಾಲ ಕೇಳಿಲ್ಲ, ದುಡ್ಡು ಕೇಳ್ದ. ಅವ ಮಾಣಿ, ನೀನ್ ಬಂದು ಕೇಳಿ ಆಗಲ್ಲ ಹೆದ್ರಿ. ನಿನ್ ಮೇಲೆ ನೋಡಿನ ಮೇಲೆ ಹರಿಸ್ಬೇಕೇನು? ನೀನ್ ಮಾಡಿದ ಚಿಕ್ಕ ಕೆಲಸಕ್ಕೆ ನಾವು ಕೊಟ್ಟಿದ್ದೆ ಹೆಚ್ಚು. ನಾನ್ ಮಾಡಿದ್ದು ಚಿಕ್ಕ ಕೆಲಸ ಅದೇ ಅಂತ ದೊಡ್ಡ ಕೆಲಸ ಏನು? ಹೌದೌದು, ನಾನ್ ಮಾಡಿದ ಕೆಲಸ ತುಂಬಾ ಚಿಕ್ಕ ಕೆಲಸ. ಮೇಡಮ್ ಅಲ್ಲಿ ನೋಡಿ. ನೋಡ್ದ ಮೇಡಮ್, ಕಾಯಿನ್ಸ್ ಎಲ್ಲ ಎಷ್ಟು ಒಟ್ಟಾಗಿದೆ. ಒಂದ್ಸಾರಿ ನಿನ್ ಗಂಡನ್ ಮನೇನು ಹೀಗೇ ಇತ್ತು. ಇದು ನಾನು, ನೀನು ನಿಮ್ಮಪ್ಪ ಸೇರ್ಕೊಂಡು ನನ್ ಕೈಲಿ ಮಾಡಿಸಿದ ಚಿಕ್ಕ ಕೆಲಸ ಇದು. ಇದರಿಂದ ಆ ಮನೆ ಪರಿಸ್ಥಿತಿ ಚಲ್ಲಾಪಿಲ್ಲಿ. ಅದರಿಂದ ನೀನು ನಿನ್ ಗಂಡನ್ನ ಬುದ್ಧಿಗೆ ಹಾಕೊಳ್ಳೋದಾಯ್ತು. ಶಾಂತಿ ನಿವಾಸ ಆಗಿದ್ದ ಮನೆಗೆ ಬೆಂಕಿ ಬಿತ್ತು. ಆ ಸಂಸಾರ ಹಸಿವಿನಿಂದ, ಸಾಲದಿಂದ, ನೀನು ನಿನ್ ಗಂಡನ್ ಮಾಡಿರೋ ವಂಚನೆಯಿಂದ ಹತ್ತು ಉರಿತಾನೇ ಇದೆ. ವಾಟಿ ಯಾರು ಮನ ಉರಿದ್ರೆ ನನಗೇನು, ಯಾರ ಹತ್ರ ನನಗೇನು? ಇದು ಅಂತ್ಯ, ಇನ್ನು ಸ್ವಲ್ಪ ಜಾಸ್ತಿನೂ ಅಂತ್ಯ. ಯಾಕೆಂದ್ರೆ ತುಂಬಾ ಹಾಯಾಗಿದ್ಯಾ ಅಂತ ಅನ್ಕೊಂಡಿದ್ಯಲ್ಲ, ಅದಕ್ಕೆ. ಈಗ ನಾನೊಂದು ಚಿಕ್ಕ ಕೆಲಸ ಮಾಡ್ತೀನಿ. ನೀನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಮಾಡಿರೋ ಒಳ ಸಂಚಿನ ಒಂದೇ ಒಂದು ಮಾತಲ್ಲಿ, ನಾಟ್ ಇವನ್ ದ ಫುಲ್ ಸೆಂಟೆನ್ಸ್, ಜಸ್ಟ್ ಅ ವರ್ಡ್, ನಿಮ್ ಗಂಡನ್ ಕಿವಿಗೆ ಹಾಕ್ತೀನಿ. ಆಮೇಲೆ ನಿಮ್ ಗತಿ. ನೀನು ಈ ರೀತಿ ಬೆವರಿಸೋದು ಬೇಡ, ನಿಟ್ಟುಸಿರು ಮೇಲುಸಿರು ಬಿಡೋದು ಬೇಡ. ನನಗ್ ಬೇಕಾಗಿರೋದು ನನಗ್ ಕೊಟ್ಬಿಡು, ತಪ್ಪಗೊಳ್ತೀನಿ. ಐ ಜಸ್ಟ್ ವಾಕ್. ಅಯ್ಯೋ, ಅವ್ರು ಬಂದಾಗಿದೆ, ನಿಮ್ಗೆ ಏನ್ ಮಾಡೋದು ನೋಡು. ಸ್ವಲ್ಪ ಹೊತ್ತು ನಿನ್ನ ಅರಿವಿಲ್ಲದು. ಓಕೆ, ಲಾಕ್ ಮಾಡ್ಕೊಳ್ಳಿ. ನಮಸ್ಕಾರ ಅಜ್ಜನವ್ರಿಗೆ. ನೀನ ಇಲ್ಲಿಗೆ ಯಾಕೆ ಬಂದೆ? ನಾನೇ ಅಣ್ಣ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ನ ಹಾಸ್ಪಿಟಲ್ ಇದ್ದಾರೆ, ಬೇಕಾದ್ರೆ ಅಲ್ಲಿಗೆ ಹೋಗು. ಮತ್ತೆ ಅತ್ತಿಗೆ ಯಾರ್ದು ಗಣಸಿನ ಧ್ವನಿ ಕೇಳ್ತಿತ್ತಲ್ಲ, ಯಾರ್ದಕ್ಕೆ? ಅದು ರೇಡಿಯೋದಲ್ಲಿ ನಾಟಕ ಬಂತು. ರೇಡಿಯೋದಲ್ಲಿ ನಾಟಕನ? ಓಹೋ, ರೇಡಿಯೋ ನಾಟಕ. ಮತ್ತೆ ಅತ್ತಿಗೆ ಮಧ್ಯ ಮಧ್ಯೆ ನಿನ್ ಧ್ವನಿನೂ ಕೇಳ್ತಿತ್ತಲ್ಲ, ನೀನು ಪಾಠ ಮಾಡಿದ್ಯಾ? ಮಾಡದೇ ಇರ್ತೀಯ. ನಾಟಕ ಮಾಡೋದು ಅಂದ್ರೆ ನೀರ್ ಕುಡ್ದಷ್ಟು ಸಲೀಸಲ್ವಾ ನಿನಗೆ? ಅಯ್ಯೋ, ನನಗೋಸ್ಕರ ನೀನ್ ಯಾಕೆ ತೊಂದ್ರೆ ತಗೋತೀಯ ಅತ್ತಿಗೆ? ನಿನ್ ಪಾಡಿಗೆ ನೀನ್ ಒಳಗ್ ಹೋಗಿ ನಿನ್ ಕೆಲಸ ನೋಡ್ಕೋ, ನನ್ ಪಾಡಿಗೆ ನಾನು ಅಣ್ಣ ಬರೋ ತನಕ ಇಲ್ಲೇ ಕೂತಿರ್ತೀನಿ. ಅಷ್ಟು ಅರ್ಜೆಂಟ್ ಇದ್ರೆ ಹಾಸ್ಪಿಟ್ಲ್ ಹೋಗಿ ನೋಡ್ಬೋದಲ್ಲ? ಹೋಗ್ಬೋದು ಅಂತ ಇಟ್ಕೋ, ತುಂಬಾ ಬಿಸ್ಲು ಅತ್ತಿಗೆ. ಈ ಊರಿ ಬಿಸ್ಲಲ್ಲಿ ಅಷ್ಟು ದೂರ ಯಾರು ಹೋಗ್ತಾರೆ? ಅತ್ತೆ ನೀನ್ ಬೇಜಾರು ನಡ್ಕೊಲ್ಲ ಅಂದ್ರೆ ಈ ರೂಮ್ ಅಲ್ಲಿ ಇಲ್ಲ, ಯಾರು ದೊಡ್ಡ ಮನುಷ್ಯ ಬಂದ್ರೆ ಪರವಾಗಿಲ್ಲ, ಇಲ್ಲೇ ಕೂತ್ಕೋ. ನೀ ಕೊಲೆ ಬಟ್ಟಲ್ಲಿ ಇರ್ಲಿ, ಇಲ್ಲೇ ಕೂತ್ಕೋ. ನೀನ್ ಹೇಳಿದ್ಮೇಲೆ ಅಣ್ಣ ಅವ್ರು ಬರೋ ತನಕ ಇಲ್ಲೇ ಠಿಕಾಣಿ ಹಾಕ್ಬಿಡ್ತೀನಿ ಬಿಡು. ಬಂದ ವಿಜಯ, ಓ ಬಣ್ಣ ಇನ್ನೇ ಕಾಯ್ತಿದ್ದೆ. ವಾಸು
ಟ್ಯಾಕ್ಸಿ ಬರೋ ಅಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಏನು ಇಲ್ಲ, ಅದು ನಾನೇ ಓಡಿಸ್ತಾ ಇದ್ದೀನಿ. ಟ್ಯಾಕ್ಸಿ ಬೇರೆ ಓಡಿಸಕ್ ಶುರು ಮಾಡಿದ್ಯಾ? ಏನಾದ್ರೂ ಮಾಡ್ಬೇಕಲ್ಲಪ್ಪ, ಅತ್ತಿಗೆ ಮಕ್ಕಳಿಗೆ ಒಂದ್ ಸ್ವಲ್ಪ ಅನ್ನ ಹಾಕ್ಬೇಕಲ್ಲ, ಎಲ್ಲ ನಿನ್ ಹಾಗೆ ಜವಾಬ್ದಾರಿನ ತಪ್ಪಿಸ್ಬೇಕಾಗುತ್ತೇನು. ಅಂದ್ರೆ ನೀನೊಬ್ನ ಸಂಸಾರ ಸಾಕ್ತಿದ್ದೀನಿ ಅಂತ ಜಂಬ ಕುಚ್ಚಾಗ ಬಂದೆ ಏನು? ಯಾಕೆ ಬನ್ನಿ ಮೇಲೆ ನಮ್ಮಂಗ್ ಹೋಗೋಣ ಅಣ್ಣ. ಯಾಕೋ ಅತ್ತಿಗೆ ಇವತ್ತು ಯಾರನ್ನ ಅರುಣ್ ಬಿಡ್ತಿಲ್ಲ, ಏನೋ ವಿಶೇಷ ಇರ್ಬೇಕು. ಏನತ್ತಿಗೆ? ಅಚ್ಚಾರಿ ನೀನೇ ಹಾಕ್ಲಿಕ್ಕೆ ಬಂದೆ? ಯಾಕೂ ಇಲ್ಲ, ನಾವು ಕಣ್ಣಿಂದ ನೋಡೋ ಪ್ರತಿಯೊಂದು ವಿಷಯ ನಿಜ ಅಲ್ಲ ಅಂತ ನಿಮ್ಗೆ ತೋರಿಸೋದಕ್ಕೆ ನನಗೆ ಕೆಲವು ಆಧಾರ ಸಿಕ್ಕಿದೆ. ಸಾಕ್ಷಿ ಆಧಾರ ಅಲ್ಲ ಈಗ ಯಾಕೆ ಅಂತ ಅಗತ್ಯ ಬಿದ್ದಿದೆ ಅದಕ್ಕೆ ಅಂತ ಅಂದ್ರೆ ಅವತ್ತು ಇಸ್ಮಾಯಿಲ್ ಅನ್ನ ಅತ್ತಿಗೆಯರಿಂದ ಹೊರಗಡೆ ಬಂದಾನ ಒಂದೇ ಕಾರಣಕ್ಕಾಗಿ ನಿನ್ನ ಹೆಂಡತಿ ಮುತ್ತಿನಂತ ನಮ್ಮ ಅತ್ತಿಗೆ ಮೇಲೆ ನಡತೆಗೆಟ್ಟಳು ಅಂತ ಅಪವಾದ ಹೊರಿಸಿದ್ಲು. ಅದನ್ನ ನೀನು ನಂಬಿ ನಮ್ಮಿಂದ ದೂರ ಆಗ್ಬಿಟ್ಟೆ. ಇವತ್ತು ನಾನ್ ತೋರಿಸೋ ನಿಜ ನೋಡಿದ್ಮೇಲೆ ನಿನ್ನ ಕಣ್ಣು ನಿನಗೆ ಮೋಸ ಮಾಡಿದೆ, ನಿನ್ನೋರು ನೀನು ದ್ರೋಹ ಮಾಡಿದ್ದಾರೆ ಅಂತ ನೀನ್ ತಿಳ್ಕೊಳ್ಬೇಕಣ. ಇಲ್ಲಿ ನೋಡೋಣ. ವಾಸು ಏನೋ ಇದೆಲ್ಲ ಹುಡುಗಾಟ? ನಾವು ಗಂಡ ಎಂತ ಚೆನ್ನಾಗಿರೋದು, ನಿನಗೆ ಹೊಟ್ಟೆವ್ರಿ ಅಲ್ಲ, ಅದಕ್ಕೆ ಹೀಗೆಲ್ಲ ಬಂದು ತೊಂದರೆ ಕೊಡ್ತಾ ಇದೆಯಾ? ಆ ಮಶನ್ ಬಾಸು ಬಾಜ ಒಳ್ಳೆ ಡ್ರೈವರ್ ಅಯ್ಯ. ನೀನು ಪ್ಯಾಸೆಂಜರ್ ಮೇಲೆ ಹೀಗೆ ಫಾಲೋ ಮಾಡ್ಬೇಕು. ಮಗನೇ ನನಗೆಲ್ಲ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಟ್ಗಳ ಜೊತೆ ಸೇರ್ಕೊಂಡು ನಮ್ ಸಂಸಾರ ಹಾಳು ಮಾಡ್ದೆ ನೀನು. ಒಳ್ಳೆ ಮಾತನ್ನ ನನ್ನ ಸೆಲ್ ಕಡೆ ಬಂದು ನೀನ್ ತಪ್ಪು ಒಪ್ಕೋತಿಯಾ ಇಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ರು? ಪೊಲೀಸ್ ಸ್ಟೇಷನ್? ನಿಮ್ ಅಚ್ಚ ಬರ್ತಾರೆ ಅವ್ರನ್ನ ಕೇಳಿ. ಇವನೇ ಹಾಲಂತ ನಮ್ ಸಂಸಾರಕ್ಕೆ ಹುಳಿ ಹಿಂಡದ ಪಾಪಿ, ಇವನಿಗೆ ದುಡ್ಡು ಕೊಟ್ಟು ಇಂತ ನೀಚ್ ಕೆಲಸ ಮಾಡ್ತಾರೆ ಯಾರು ಗೊತ್ತಾ? ನಿನ್ನ ವಾರ್ಗಿತ್ತೀನೋ ಅವ್ರ ಅಪ್ಪ. ಮನೆ ವಿಷಯ ಮನೇಲಿ ಹೇಳ್ಬೇಕು, ಹಸಿಂಗ ಚಾಚೆ ಹೋಗ್ಬಾರ್ದು. ಹೇಳಪ್ಪ ನೋಡ್ದೆ, ನೀನ್ ಮಾಡಿದ ಕೆಲಸಕ್ಕೆ ನಾವೆಲ್ಲ ಅದೆಷ್ಟು ಸುಖವಾಗಿದ್ದೀವಿ ಅಂತ. ಎಂತ ಕೆಲಸ ಮಾಡಿದೆ ಅದಕ್ಕೆ? ಅವನ್ನ ಒದ್ ಹೇಳ್ಕೊಂಡೋಗಿ ಅವನ ಕಾಲನ್ನ ಬೀಳಿಸಿ ನಿಜ ಅಂತ ಅವನ ಬಾಯಲ್ಲಿ ಹೇಳುತ್ತಿದ್ದೆ. ನೀನು ನಿಜ ಮೌಲ್ಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಏನಾದ್ರೂ ಆಗಿ ಬಿಡು,
ವಿಜಯನ್ ಜೊತೆ ಸಂಸಾರ ಮಾಡಬೇಡ ಅಂತ ನಾವೇ ಅವ್ನು ಹೇಳ್ಕೊಟ್ಟಾಗತ್ತಪ್ಪ. ಅವ್ರ ಬಗ್ಗೆ ಒಂದು ಚೂರು ಯೋಚನೆ ಮಾಡಿದಿರುವಾಗ ನಾವೇ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಮಗು ಮನೇಲಿ ಕಳ್ಸನ ಮಾಡಿದ್ರೆ ದುಡ್ಡು ಹೋಯ್ತಲ್ಲ ಅಂತ ತಂದೆ ತಾಯಿಗಳು ವೆಚ್ಚ ಪಡೋದಕ್ಕಿಂತ ಆ ದುಡ್ಡಿಂದ ಮಗು ಏನಾಗ್ತಾನ ಅಂತ ಯೋಚನೆ ಮಾಡ್ತಾರೆ. ಅದೇ ರೀತಿ ಸುಮ್ಮನೆ ಅದು ದಿವಸ ಹೋದ್ರೆ ವಿಜಯ ತನ್ನ ತಪ್ಪನ್ನು ತಾನೇ ತಿಳ್ಕೊತಾರೆ. ಅದುವರೆಗೂ ನನಗೆ ಗೊತ್ತಿರೋ ಈ ವಿಜಯನ ಯಾರ ಹತ್ರ ಹೇಳಲ್ಲ ಅಂತ ಮಾತಾಡಿ. ನಾವೆಷ್ಟು ದಿನ ಹೀಗೆ ಇರೋದು, ಹೀಗೆ ದಿನಗಳು ಕಳೆದು ನಾವಿಬ್ರು ಮುದುಕಾಗೋ ತನಕ ನನ್ನ ಮನಸ್ಸು ಕರಗಲ್ಲ ಅಂತ ಕಾಣಿಸುತ್ತೆ. ಒಳ್ಳೆ ದಿನಗಳು ಹತ್ರ ಬರ್ತದೆ ಮಾಲಾ, ನನ್ನ ಓದ್ ಮುಗಿತಾ ಬಂತು. ಇನ್ನು ನನ್ನ ತಂಗಿಗೆ ಒಂದು ಮದುವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿದ ಹಾಗೆ. ಯಾಕೆ ಗಾಬರಿ ಆಗ್ತೀಯ? ಇನ್ನೂ ಹುಡುಗನ್ ಹುಡುಕ್ಬೇಕು. ಅಪ್ಪ ಇನ್ನೂ ಹುಡುಕಿಲ್ವಲ್ಲ. ಯಾಕೆ, ಏನಾಯ್ತು? ಏನಿಲ್ಲ, ನಮ್ಮಣ್ಣ ಶೋಭನ ಹಿಂದೆ ಸುತ್ತದನ್ನ ನೋಡಿದೆ. ಮಾಲಾ ಅಲ್ಲ, ನಮ್ಮ ಅಂತಸ್ತು ಮತ್ಸದನ ಅಂತಸ್ತಿಲ್ಲ ಹಿಂತಸ್ತಿಲ್ಲ. ನಾನು ನೀವು ನಮ್ಮಣ್ಣ ಶೋಭ ಅಷ್ಟೇ, ಮಿಕ್ಕಿ ನಾನು ನೋಡ್ಕೊತೀನಿ. ಓಕೆ. ವಾಸು ಇವತ್ತ ಆದ್ರೆ ಬಂದ್ಯಲ್ಲ, ಬರಕ್ ಮುಂಚ ಒಂದ್ ಮಾತು ಹೇಳ್ಬಿಟ್ಟು ಬರ್ಬಾರ್ದ? ನಿನ್ ನೋಡಕ ಬಂದಿರೋದು. ಇಲ್ಲಿ ಯಾರು ನೋಡಕ್ ಬಂದ್ಯ? ಯಜಮಾನನಪ್ಪ. ಅಯ್ಯೋ ಯಜಮಾನ ಸಮಸ್ಯೆ ಯಾಕೆ ಮಾಡ್ತೀಯ? ಕುಡಿಯೋ ಕಲ್ಸ ಮಾಡ್ಲ ಬಾಬಾ, ಅಡಿಗೆ ಮನೆಗೆ ಬಂದ್ ಏನಾರು ಕುಡಿದೋಗು. ಏನ ಚಾರ ಅದಕ್ಕೆ ವಾಸು ಹೋಗಕ್ಕ ಬಂದ್ ಚಾ ಕುಡಿದು ಹೋಗು, ಹಾಗೆ ಹೋಗ್ಬೇಡ, ನನ್ ಮನಸ್ಸಿಗೆ ನೋವಾಗತ್ತೆ ಗೊತ್ತಾ? ವಿಷಯ ಬಗ್ಗೆ ಪ್ರಾಣ ಸೇವನೆಯಿಂದ ಆರು ಜನ ಸಾವು. ನಮಸ್ಕಾರ ಸರ್. ನಮಸ್ಕಾರ. ಓಹೋ, ಏನ್ ಇಂಜಿನಿಯರ್ ಸಾವ್ರು? ಗ್ರಹ ಓದಿದ್ ನ್ಯೂಯಾರ್ಕ್ ಇಂದ ಸರ್. ನಾನು ಇಂಜಿನಿಯರ್ ಅಲ್ಲ, ನನ್ನ ಜನ್ಮದಲ್ಲಿ ನಾನು ನ್ಯೂಯಾರ್ಕ್ ನೋಡೂ ಇಲ್ಲ. ಹೌದೌದು ಅಲ್ಲ, ನೀವು ನಮ್ ಡ್ಯಾನ್ಸ್ ಮಾಸ್ಟರ್ ಅಲ್ವಾ? ನೀವ್ ಯಾಕೆ ಬಂದಿದ್ದು? ಅಯ್ಯೋ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಯಾಕೆ ಬಂದಿದ್ದಾರೆ ಅನ್ನೋದು ನನಗ್ ಗೊತ್ತು. ಇವ್ರ ನಮ್ಮ ಹತ್ರ ಏನಿದೆ ಕೆಲಸ? ಇವ್ರ ಮಾಲನ ಹತ್ರ ಕೆಲಸ, ಮಾಲನ ಇವ್ರ ಹತ್ರ ಕೆಲಸ. ಹೌದೌದು, ಮಾಲ ಹತ್ರ ನಿಮ್ಗೇನ್ ಕೆಲಸ? ಓ ಕನ್ಫ್ಯೂಷನ್ ಕನ್ಫ್ಯೂಷನ್, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದನ್ನ ಇಟ್ಕೊಳ್ಳಿ. ನನ್ ತಂಗಿ ಶೋಭಾನು ನಿಮ್ ಮಗ ಕುಮಾರ್ ಒಬ್ರನ್ನೊಬ್ರು ಪ್ರೀತಿ. ಹೌದೌದು ಅಲ್ಲ, ಮಾಲ ಮಾಲ ಇಲ್ಲ. ಐ ಆಮ್ ಹ್ಯಾಪಿ, ವೆರಿ ಹ್ಯಾಪಿ. ಮೂರ್ತ ಬೇಗಿರ್ತೀರಿ, ಬರೀ ಮಾಡಿಸೋಣ. ಹ್ಯಾಪಿ ಹ್ಯಾಪಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಾಸು ಮದುವೆ ನಿನ್ ತಂಗಿ ಇತ್ತಲ್ಲ, ನಿನಗೆ ಅದನ್ನ ಸಂತೋಷ ಪಡ್ತೀಯಲ್ಲ. ಅರ್ಜುನ ರೀ, ಇವತ್ತಲ್ಲ ನಾಳೆ ನನ್ನ ಮದುವೆ ಹಾಗೆ ಆಗುತ್ತೆ. ನಿನ್ ಕತೆ ಹೇಳ ನೋಡ್ಬೇಕು. ನಾನು ಸಂಬಂಧ ಮನೆ ಹಿರಿಯ ಇಷ್ಟು ದೊಡ್ಡ ಘನ ಕಾರ್ಯ ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಉಪಚಾರ ಇಲ್ಲ. ಇಲ್ಲಿ ಬಾದಾಮಿ ಹಾಲು. ಬಾದಾಮಿ ಹಾಲು ಯಾಕಪ್ಪ? ವರನ್ನು ಗೊತ್ತು ಮಾಡ್ಕೊಂಡು ಬಂದಿದ್ದೀನಿ. ಯಾರಿಗೆ? ನಿಮ್ಗ? ನನಗೆ ವರನ್ನ ಗೊತ್ತು ಮಾಡ್ತಾರೆ, ನನಗೆ ವಧುವನ್ನು ಗೊತ್ತು ಮಾಡ್ತಾರೆ. ವರ ಇವಳಿಗೆ ಲೈ, ನಿನಗೆ ಮದುವೆ ಕಣೆ. ಎಲ್ಲಿ ಸಿಕ್ಕದ? ಸಿಟಿ ಮಾರ್ಕೆಟ್ ಅಲ್ಲಿ ಸಿಕ್ಕದ. ಇಷ್ಟು ಕಷ್ಟಪಟ್ಟು ಹುಡ್ಕೊಂಡು ಬಂದಿದ್ದೀನಿ, ನೀವೆಲ್ಲ ಸಿಕ್ಕದ? ಅಲ್ಲ ಕಣ, ಹುಡುಗ ಯಾರು ಅಂತ? ಅದೇ ನಮ್ಮ ಹ್ಯಾಪಿ ಹನುಮಂತ. ಅಲ್ಲ ಅದಕ್ಕೆ ನಮ್ಮ ಅರ್ಜುನವ್ರಿ ಇಲ್ಲ ಇಲ್ಲ ಅರ್ಜುನವ್ರಿ ಅಂತ ಹೇಳೋ ತನಕ ಸುಮ್ಮನೆ ಇರ್ತೀರಾ? ನಮ್ಮ ಹ್ಯಾಪಿ ಹನುಮಂತರಾಯರ ಮಗ ಕುಮಾರ್. ಕುಮಾರ್? ನೀನ್ ಯಾಕೆ ಲಾಸ್ಕೋತೀಯ? ನೀವ್ ಯಾಕೆ ಲಾಸ್ಕೋತಾನೆ? ಅದು ಅಡ್ಜಸ್ಟ್ಮೆಂಟ್ ಇದ್ರು ನಿಮ್ಗೆ ಗೊತ್ತಾಗಿಲ್ಲ. ಅಡ್ಜಸ್ಟ್ಮೆಂಟ್ ಸರಿ, ಅವರ ಅಂತಸ್ತಲ್ಲಿ ನಮ್ಮ ಅಂತಸ್ತಲ್ಲಿ ಹುರಿದು ಕೂತ್ಕೊಂಡ್ರ ನನ್ನಂತ ದೊಡ್ಡ ಮನುಷ್ಯ ಮಧ್ಯಸ್ಥಿಕೆ ವಹಿಸಿದ ಮೇಲೆ ನಿಮ್ಮಂಥವ್ರು ಮಧ್ಯಸ್ಥಿಗೆ. ಸರಿ ಸರಿ, ಹ್ಯಾಪಿ ಹನುಮಂತರಾಯನ ಮಗಳು ಒಪ್ಪಿಗೆ ಮಗ ಏನೋ ನನ್ನ ಶೋಭಂಗೆ, ವರ್ಣಿ ಹನುಮಂತರಾಯನ ಮಗಳು ಯಾರಿಗೆ? ಅದು ಅತ್ತಿಗೆ. ಯಾ ಸರ್ ನಿಲ್ಲಿದ್ಯ? ಅತ್ತಿಗೆ ನನಗೆ ಬಾದಾಮಿ ಅಲ್ಲಿ ಬೇಡ ಅತ್ತಿಗೆ. ನಾನು ಸಾಕು, ಹಾಲು ಕುಡಿದಾಗಿರುತ್ತೆ. ಕಂಡು ಕಂಡವ್ರನ್ನೆಲ್ಲ ಒಳಗಡೆ ಬಿಡೋದಕ್ಕೆ ಇದೇನು ತೋಟದಪ್ಪನ ಛತ್ರ ಅನ್ಕೊಂಡಿರೋ ಸರ್? ಸರಿ ಏನೇ ಹೇಳು, ಯಾಕೆ ಬಂದೆ ಅಂತ? ಹ್ಯಾಪಿ ಹನುಮಂತ ಅವ್ರ ಮಗನ ಜೊತೆ ನಮ್ಮ ತಂಗಿ ಮದುವೆ ನಿಶ್ಚಯ ಆಗಿದೆ, ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಸರ್. ನಾನೇನು ಹಣದ ಮರ ಬೆಳೆಸಿದ್ದೀನಿ ನಾನು? ಕೇಳಿದವ್ರಿಗೆಲ್ಲ ಹಣ ಕೊಡಕ್ಕೆ ನಾನು ನಿಮ್ಮನ್ನು ದಾನ ಕೇಳೋದು ಬಂದಿಲ್ಲ ಸರ್.
ನಮ್ಮನೆ ಪ್ರಾಬ್ಲಮ್ಸ್ ಉಂಟು, ಗಾಚಿಟಿ ಹಣ ಇನ್ನೂ ಬಂದಿಲ್ಲ, ನಿಮ್ಮ ಆಫೀಸ್ ಕಳೆದು ಅಲ್ದು ಸಾಕಾಯ್ತು, ಅದಕ್ಕೆ ನಿಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವನು ಯಾವತ್ತು ಸ್ವಪ್ನ ಅವತ್ತೇ ಅವನ ಅಕೌಂಟ್ ಕ್ಲೋಸ್ ಆಯ್ತು. ಏನು ಅಕೌಂಟ್ ಕ್ಲೋಸ್ ಆಗೋಯ್ತಾ? ಬೇಡಿ ಸರ್, ಇಷ್ಟೊಂದು ಅನ್ಯಾಯ ಮಾಡಬೇಡಿ. ನ್ಯಾಯ ಅನ್ಯಾಯದ ಪಾಠನ ನನಗೆ ಹೇಳ್ಕೊಳಕ್ ಬರ್ತೀವ? ಮಿಸ್ಟರ್ ಭುಜಂಗ್ರಾವ್ ಮರ್ಯಾದೆ ಹೇಳ್ತಾ ಇದ್ದೀನಿ, ನನ್ನ ಮನೆಗೆ ಬಂದು ನನ್ನೇ ಹೆದರ್ಸ್ತಿದೆಯೋ ರಾಸ್ಕಲ್? ಗೌರವದಿಂದ ಭುಜಂಗ ರಾವ್ ಅಂತ ಕರಿತಾ ಇದ್ದೀನಿ, ಹೆಚ್ಚಿಗೆ ಮಾತಾಡಿದ್ರೆ ಭುಜಂಗ ಅನ್ಬೇಕಾಗುತ್ತೆ. ಕಿರ್ಚಾಡ್ಬಾರ್ದು ಇನ್ನು ನನ್ನ ನಿನ್ನ ಭೇಟಿ ತೋರ್ಬಲ್ಲಿ. ಹಾಕು. ನಮಸ್ಕಾರ ಅಂಕಲ್. ಮನೆ ಬಾಗಿಲು ಬಂದು ನಮಸ್ಕಾರ ಮಾಡುವ ಯಾರು ಬರ ಅಂತ? ಬಾಮ ಸುಶೀಲ. ಉತ್ತ ನಾನು ಸುಶೀಲ ಅಲ್ಲ ಅಂಕಲ್, ವಿಜಯ. ಹೌದೌದು, ಸುಶೀಲ ತಂಗಿ ವಿಜಯ ಅಲ್ಲ ನೀನು? ನನ್ನ ತಂದೆಗೆ ನನ್ನೊಬ್ಳೆ ಮಗಳು. ಹೌದೌದೌದು, ನಿಮ್ಮ ಅಪ್ಪನಿಗೆ ನನ್ನೊಬ್ಳೆ ಮಗಳು. ಏನಮ್ಮ ಮತ್ತೆ ಫ್ಯಾಕ್ಟ್ರಿಯಲ್ಲಿ ಏನಾದ್ರೂ ಸ್ಟ್ರೈಕ್? ಏನಿಲ್ಲ. ಬ್ಯಾಂಡ ಪಿಂಡಗಳ, ನೀವಿಷ್ಟು ಜನ ಹೋಗಿ ವದೆ ತಿನ್ಕೊಂಡು ಬಂದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಛೇ ಬಾಸ್, ಆ ಮನೆಯಲ್ಲಿ ಒಬ್ರಿಗೆ ಅಂದ್ರೆ ಇನ್ನೊಬ್ರು ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದಾರೆ ಬಾಸ್. ಅವ್ರು ಒಗ್ಗಟ್ಟು ನೋಡಿದ್ರೆ ಆ ಬ್ರಹ್ಮ ಬಂದ್ರೆ ಏನು ಮಾಡಕ್ಕಾಗಲ್ಲ ಬಾಸ್. ಮಜಾ ಬಾಯ್, ಹೇಡಿಗಳಾಗಿ ಒದೆ ತಿನ್ಕೊಂಡು ಬಂದ್ವಿ ಅಂತ ಹೇಳೋಕ್ಕಾಗದೆ ನನ್ನ ಎದುರಿಗೆ ಅವನ್ನ ಹೊಗಳ್ತೀರಾ? ನಿಮ್ಮಂತ ಶಿಖಂಡಗಳಿಗೆ ಕೆಲಸ ಒಪ್ಪಿಸಲ್ಲ, ನನಗೆ ಬುದ್ಧಿ ಇಲ್ಲ. ಬಾಸ್ಗೆ ಟ್ಯಾಕ್ಸಿ ಕರ್ಕೊಂಡು ಹೋಗ್ತೀನಿ. ಬೇಡಪ್ಪ, 50 ಪೈಸೆ ಸೊತ್ತಿಗೆ 4 ರೂಪಾಯಿ ಟ್ಯಾಕ್ಸಿ ಕೊಡೋಷ್ಟು ದೊಡ್ಡವಳಲ್ಲ ನಾನು. ಒಂದ್ ಹೊತ್ತು ಫಸ್ಟ್ ಕ್ಲಾಸ್ ಊಟ ಹಾಕ್ಬಿಡು, ಅದೇ ನನ್ನ ಚಾರ್ಜ್. ಯಾಕಪ್ಪ ನೀವು ಎಷ್ಟು 3 ಹೊತ್ತು ಮಾಡ್ತಾ ಇಲ್ಲ? ಆಗಲ್ಲ, ಸ್ಪೆಷಲ್ ಏನಾದ್ರು ಮಾಡಲಿ ಅಂತ ಅಡ್ಜಸ್ಟ್ಮೆಂಟ್. ಬಂದೆ ಬಂದೆ ಮತ್ತೆ ಬಂದೆ. ಮತ್ತೆ ಅಲ್ಲ, ಮತ್ತೆ ಮತ್ತೆ ಬಂದೆ. ಯಾಕೆ? ಸುಂಕ ವಸೂಲಿ ಮಾಡಕ್ಕೆ. ಇದೇನು ಸುಂಕದ ಕಥೆ? ಏನು? ಅಲ್ಲ ಅಲ್ಲ, ಈ ಹರಿಗೆ ಸಂಕಟ ನಿವಾರಣೆ ಮಾಡೋ ಸ್ಪೆಷಲ್ ಜಾಗ. ನನ್ನ ಪಾಲಿಗೆ ಚಿನ್ನದ ಮಟ್ಟ ಇಡೋ ಕೋಳಿ ಬಾ. ನೀನ್ ಆಗಾಗಿ ಇಲ್ಲಿ ಬರೋದು ಚೆನ್ನಾಗಿರಲ್ಲ. ನನಗ್ ಚೆನ್ನಾಗಿದೆಯಲ್ಲ ನೋಡು, ನನ್ ಗಂಡ ಬರೋ ಹೊತ್ತ ಬೇಡ ಹೊತ್ತ. ನೀನು ಗಂಡ ಸದ್ಯಕ್ಕೆ ಬರಲ್ಲ, ಯಾವುದೇ ಎಮರ್ಜೆನ್ಸಿ ಆಪರೇಷನ್ ಅಂತ ಹಾಸ್ಪಿಟಲ್ ಅಲ್ಲಿದ್ದಾರೆ. ನಿಮ್ಮ ಅಪ್ಪ ಯಾವ ಕ್ಲಬ್ ಅಲ್ಲಿದ್ದಾರೋ ಎಲ್ಲಿದ್ದಾರೋ? ಆದ್ರೆ ಏನು? ಹಾ, ಸಿಂಪಲ್, ನನ್ನ ಹತ್ರ ಇದ್ದ ದುಡ್ಡೆಲ್ಲ ಖರ್ಚಾಗೋಯ್ತು, ಇಸ್ಕೊಂಡು ಹೋಗೋಣ ಅಂತ. ನನ್ನ ಹತ್ರ ದುಡ್ಡು ಇಲ್ಲ, ಏನಿಲ್ಲ, ಹೊರಟೋಗಲಿಂದ ದುಡ್ಡು ಇಲ್ವಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ನನಗೆ ಆ ನೆಕ್ಲೆಸ್ ಕೊಡ್ತು. ಇದು ಡೈಮಂಡ್ ನೆಕ್ಲೆಸ್, ಇದನ್ನ ನಾನು ಕೊಡಲ್ಲ. ಒಳ್ಳೆ ಮಾತಿನಲ್ಲಿ ಹೋಗ್ತೀಯೋ ಇಲ್ಲ ಪೊಲೀಸ್ಗೆ ಫೋನ್ ಮಾಡ್ಲ? ಹಾ, ನೀನ್ ಯಾಕೆ ಶ್ರಮ ತಗೋದ್ಯ? ನಾನೇ ಹೋಗ್ತೀನಿ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗಲ್ಲ, ಹಾಸ್ಪಿಟಲ್ಗೆ. ಯಾಕೆ? ಆಡ್ಮಿಟ್ ಆಗಕ್ಕಲ್ಲ. ನನ್ನ ಗಂಡನಿಗೆ ಒಂದೇ ಮಾತು, ನಾಟ್ ಇವನ್ ದ ಫುಲ್ ಸೆಂಟೆನ್ಸ್, ಜಸ್ಟ್ ಅ ವರ್ಡ್. ಅವನ್ ಕಿವಿಗೆ ಆಗತ್ತೆ. ಬಸ್ ಗೊತ್ತಾಯ್ತಲ್ಲ, ಹೋಗು. ತುಂಬಾ ದಿನದಿಂದ ನಿನ್ ಸೌಂದರ್ಯನ ಎಷ್ಟೋ ಕೋಣೆಗಳಿಂದ ನನ್ನ ಕಣ್ಣಲ್ಲೇ ತುಂಬಿಕೊಂಡಿದ್ದೀನಿ. ಕಮ್ ಆನ್, ಒಂದು ಹೆಜ್ಜೆ ಮುಂದೆ ಮೇಲ್ ಬೀಳ್ತೀಯ. ಹಠ ಮಾಡೋ ಹೆಣ್ಣಂದ್ರೆ ಅದಿದೆ. ವಿಜಯ್ ಯಾಕೆ ಹಾಗೋಡ್ತಿದ್ದಾನೆ? ದೊಡ್ಡವ್ರ ಮನೆ ವಿಷಯ 100 ಎಂಟಿರುತ್ತೆ, ನಮ್ಗೆ ಯಾಕತ್ತಿಗೆ? ಅಲ್ವೋ, ಅವಳೇನು ಆಪತ್ ಮೇಲೆ ಇರೋ ಹಾಗಿದೆ, ಹೋಗಿ ನೋಡ್ಕೊಂಡ್ಬರ್ತ? ನಾ ಹೋಗಲ್ಲ. ಹೋಗಲ್ಲ? ಹೋಗಲ್ಲ. ಸರಿ, ನೀನ್ ಕೂತ್ಕೊ.
ಮನುಷ್ಯನ ಸಂಸಬೋದ ಹೊರತು ಮನಸ್ಸುಗಳನ್ನು ಕೊಂಡ್ಕೊಳ್ಳೋದು ಸಾಧ್ಯವಿಲ್ಲ.
ಬೆಟ್ಟದಷ್ಟು ಆಸ್ತಿ ಇಲ್ದಿದ್ರು ಬೆಲೆನೆ ಕಟ್ಟೋ ಸಾಧ್ಯವಷ್ಟು ಅದಕ್ಕೆ ಮತ್ತೆ ಒಗ್ಗಟ್ಟು ಇದೆ ನಮ್ಮವರಲ್ಲಿ. ಈ ರೀತಿ ಹೇಳಕ್ ನಾಚಿಕೆ ಆಗಲ್ಲ ನಿನಗೆ? ಆಗುತ್ತೆ ಬೇಡಿ, ಖಂಡಿತ ಆಗುತ್ತೆ. ಇಷ್ಟು ದಿನ ನಿಮ್ಮ ಮನೆ ಅನ್ನ ತಿನ್ಕೊಂಡು ಬಿದ್ದಿದ್ನಲ್ಲ, ಅದಕ್ಕೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ನನ್ ಮೇಲೆ ಕೈ ಎತ್ತೋಕೆ ಈಗ ನಾನು ನಿಮ್ಮಲ್ಲ ಈ ಮನೆ ಸೊಸೆ. ಹೌದಾ? ಇದೇ ನಿನ್ನ ಕಡೆ ನಿರ್ಧಾರನ? ಹಾಳಾಗ್ಬೋದು, ಬಡತನದಲ್ಲಿ ಭಿಕ್ಷೆ ಇಟ್ಕೊಂಡು ತಿನ್ಬೇಕು ಅಂತ ನಿನ್ನ ಹೆಣಲ್ ಬರ್ತಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಈ ಸಿಟ್ಟಲ್ಲ ಬಿದ್ದಿರ್ತೀನಿ ಅಂತ ಹಠ ಹೇಳಿದೆ, ಆದ್ರೆ ನಿನ್ನ ಕರ್ಮ ಇಲ್ಲದಿ ಛಾಯ್ ಇಲ್ಲದಿ ಛಾಯ್ ಇಲ್ಲದಿ ಛಾಯ್. ತಾಳಿ ಕಟ್ಟಿದ ಗಂಡನ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳೋ ಮೊದಲನ್ನ ನಿನ್ನ ಕರ್ಮ ನಿನ್ನ ಹಣೆ ಬರಹ ಸಾಯಿ ಅಂತ ಶಾಪ ಹಾಕೋ ತಂದೆಗೆ ನಮ್ಮ ಸಮಾಜದಲ್ಲಿ ಏನ್ ಶಿಕ್ಷೆ? ಕೋರ್ಟು ಕಾನೂನು ಇಂಥವ್ರಿಗೆ ಏನ್ ಶಿಕ್ಷೆ ಕೊಡದೇ ಇದ್ರು ಹೆತ್ತು ಮಗಳು ಸಿ ಅಂತ ಹೇಳಿದ ಒಂದೇ ಮಾತು ಸಾಕು, ತಂದೆಗೆ ಅದೇ ಮರಣ ಶಿಕ್ಷೆ ಮರಣ ಶಿಕ್ಷೆ ಮರಣ ಶಿಕ್ಷೆ. ಕರುಣೆ ಅನುರಾಗ ತುಂಬಿರೋ ಇಂಥವ್ರಿಗೆ ಶ್ರೀರಾಮ ರಕ್ಷೆ ಶ್ರೀರಾಮ ರಕ್ಷೆ ಶ್ರೀರಾಮ ರಕ್ಷೆ. ಮೋಹನ ರೂಪ ಶ್ರೀರಾಮ ಮಂಗಳ ರೂಪಿಣಿ ಸೀತಮ್ಮ ನೆಲಸಿಗ ಕಾಣವೆ ದುಡಿಯಮ್ಮ.